ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಕಳೆದ ಅರವತ್ತು ವರ್ಷಗಳಿಂದ ಕೃಷಿ ಕ್ಷೇತ್ರದಲ್ಲಿ ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಅದು ಮೊದಲಿಗೆ ಹಾಯಿ ನೀರಾವರಿಯಲ್ಲಿ ಬೆಳೆ ಬೆಳೆಸ್ತಾ ಇದ್ದವರನ್ನು ನಿಧಾನವಾಗಿ ಸ್ಪ್ರಿಂಕ್ಲರ್ಗೆ ತಂದರು ಸೂಕ್ಷ್ಮ ನೀರಾವರಿ ಅಂದರೆ ಏನು ಅಂತ ರೈತರಿಗೆ ಅರ್ಥ ಮಾಡಿಸ್ಕೊಟ್ರು ಅದನ್ನು ಆ ಸ್ಪ್ರಿಂಕ್ಲರ್ ನೀರಾವರಿಯನ್ನು ನೆಕ್ಸ್ಟು ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡು ಹನಿ ನೀರಾವರಿಯನ್ನು ತಂದರು ಹನಿ ನೀರಾವರಿಯಲ್ಲೂ ಸಹಿತ ಮುಂದೆ ಏನಾಗಬೇಕು ಮುಂದೆ ಭವಿಷ್ಯವನ್ನು ನೋಡಿಕೊಂಡು ನೀರಿನ ಸಮಸ್ಯೆ ಜಾಸ್ತಿ ಆಗುತ್ತೆ ರೈತರಿಗೆ ಆಯಿನ ಸಮಸ್ಯೆ ಜಾಸ್ತಿ ಆಗುತ್ತೆ ರೈತರಿಗೆ ಅಂತ ಹೇಳ್ಕೊಂಡು ಅದರಲ್ಲಿ ಸ್ವಯಂಚಾಲಿತ ನೀರಾವರಿಯನ್ನು ತಂದು ನಿಖರ ನೀರಾವರಿಯನ್ನು ತಂದರು ಜೊತೆಗೆ ಸುಮ್ಮ ಸುಮ್ಮನೆ ಗೊಬ್ಬರ ಕೊಟ್ಟು ಗೊಬ್ಬರಗಳು ಜಾಸ್ತಿ ವೇಸ್ಟ್ ಆಗ್ತದೆ ಿದೆ ರೈತರ ಖರ್ ಖರ್ಚು ಜಾಸ್ತಿ ಆಗ್ತಾ ಇದೆ ಆಳಿನ ಖರ್ಚು ಆಳಿಗೆ ಮಾಡಿದಂತಹ ಖರ್ಚು ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ಕೊಂಡು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಅವರು ಆ ನೀರಾವರಿಯ ಜೊತೆ ಜೊತೆಗೆ ಗೊಬ್ಬರ ಕೊಡೋದು ರಸಾವರಿ ಅಥವಾ ಫರ್ಟಿಗೇಷನನ್ನು ಅನ್ನು ತಂದು ಅದನ್ನು ರೈತರಿಗೆ ಪರಿಚಯಿಸಿ ರೈತರು ಕೂಡ ಅದನ್ನು ಅಳವಡಿಸ್ಕೊಳ್ಳೋ ಥರ ಮಾಡಿದ್ರು ಅದರ ಜೊತೆಗೆ ಉತ್ತಮ ಬೆಳೆ ಬರಬೇಕು ಅಂತಂದರೆ ಉತ್ತಮ ಗಿಡಗಳ ಬೇಕು ಉತ್ತಮ ಸಸಿಗಳು ಬೇಕು ನಾಟಿ ಮಾಡುವಂತಹ ಸಸ್ಯ ಅತ್ಯುತ್ತಮವಾಗಿ ಇರಬೇಕು ಅಂತ ಅಂದ್ಕೊಂಡು ಅಂಗಾಂಶ ಕೃಷಿಯನ್ನು ಶುರು ಮಾಡಿದ್ರು ಈ ಕೆಲವೊಂದು ಕಡೆ ಅಂಗಾಂಶ ಕೃಷಿ ಇಲ್ಲ ಅಂತಂದರೆ ಇವರೇ ಈಗ ಹಣ್ಣಿನ ಬೆಳೆಗಳಲ್ಲಿ ಇವರೇ ಕಸಿ ಮಾಡಿದಂತಹ ಗಿಡಗಳನ್ನು ಸಹಿ ಸಹಿತ ಶುರು ಮಾಡಿದ್ರು ಬೇರೆ ಕಡೆಯಿಂದ ಬೀಜಗಳನ್ನು ತಂದು ಪಪ್ಪಾಯದಂತಹ ಬೀಜ ಸಸಿಗಳನ್ನು ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಇವರು ಆಹಾರ ಸಂಸ್ಕರಣೆ ಈ ಸಂಸ್ಕರಣಾ ಘಟಕವನ್ನು ಮಾಡಿದ್ರು ಫಾರ್ಮ್ ಫ್ರೆಶ್ ಅಂತ ಒಂದು ಬ್ರ್ಯಾಂಡನ್ನೇ ಮಾಡಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮೂಲಕ ರೈತರೂ ಡೈರೆಕ್ಟ್ ಆಗಿ ತೊಗೊಳ್ತಾ ಇದ್ದಾರೆ ಜೊತೆಗೆ ರೈತರು ಬೆಳೆಸಿರುವಂತಹ ಉತ್ಪನ್ನಗಳನ್ನು ಇವರು ಖರೀದಿ ಮಾಡಿ ಸಂಸ್ಕರಣೆ ಮಾಡಿ ಅದನ್ನು ಕೂಡ ಮಾರ್ತಾ ಇದ್ದಾರೆ ಇವೆಲ್ಲ ರೀತಿಯಲ್ಲಿ ಕೃಷಿಯಲ್ಲಿ ಅತ್ಯುತ್ತಮ ಆಧುನಿಕ ತಂತ್ರಜ್ಞಾನವನ್ನ ಇವರು ಅಳವಡಿಸ್ಕೊಂಡು ಎಲ್ಲವನ್ನ ನೋಡಿ ಪ್ರಯೋಗ ಮಾಡಿ ಯಶಸ್ವಿ ಆದ ನಂತರ ಅದನ್ನ ರೈತರಿಗೆ ತಲುಪಿಸಿ ಒಂದು ಕೃಷಿ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಯನ್ನ ತರೋಕೆ ಶುರು ಮಾಡಿದ್ರು ತಂದಿದ್ದಾರೆ ಮುಂದೆ ಕೂಡ ತರ್ತೀವಿ ಅಂತ ಅಂದ್ಕೊಂಡು ಇವರ ಧ್ಯೇಯವನ್ನು ಇಟ್ಕೊಂಡು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ರೈತರ ಪರವಾಗಿ ಕೆಲಸ ಮಾಡ್ತಾರೆ ಇದೆ ಇದು ತಮಗೆಲ್ಲರಿಗೂ ಕೂಡ ಗೊತ್ತು ಈಗ ಯಾವುದೇ ಒಂದು ಕೃಷಿಯಲ್ಲಿ ಹೊಸ ಆಧುನಿಕ ತಂತ್ರಜ್ಞಾನ ಬಂದರೆ ಅದನ್ನು ರೈತರಿಗೆ ಯಾವ ರೀತಿ ತಲುಪಿಸೋದು ಅಲ್ಲಿ ಹಲವಾರು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ಬೋದು ಒಂದೇದೇನಪ್ಪಾ ಅಂತಂದ್ರೆ ಈ ರೀತಿ ಹೊಸ ತಂತ್ರಜ್ಞಾನ ಬಂದಿದೆ ಅಂತ ಅಂದ್ಕೊಂಡು ಪ್ರತಿಯೊಂದು ರೈತರ ಹೊಲಕ್ಕೆ ಹೋಗಿ ಅಥವಾ ಒಂದು ಊರಿಗೆ ಹೋಗಿ ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಅಲ್ಲಿ ಅವರಿಗೆ ಆ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಮನದಟ್ಟು ಮಾಡಿಸೋದು ಒಂದೇದು ಇಲ್ಲ ಏನಪ್ಪ ಅಂತಂದ್ರೆ ಫೋನಿನ ಮುಖಾಂತರ ಈಗ ಪ್ರತಿಯೊಂದು ಜಿಲ್ಲೆಗೆ ಯಾರೋ ಒಬ್ಬರು ಅಗ್ರಗಮಿಷ್ಟೋ ಅಥವಾ ಇಂಜಿನಿಯರ್ ಇಟ್ಟು ನೀರಾವರಿಯಲ್ಲಿ ಈ ತರ ಹೊಸ ತಂತ್ರಜ್ಞಾನಗಳು ಬಂದಿದ್ದಾವೆ ಕೃಷಿಯಲ್ಲಿ ಅಂಗಾಂಶ ಕೃಷಿಯಲ್ಲಿ ಈ ತರ ಮಾಡಿದ್ದಾರೆ ಹೀಗೆ ಬೆಳೆಸಬಹುದು ನೀವು ಬೇಸಾಯ ಪದ್ಧತಿಗಳಾದ ಈ ರೀತಿ ಚೇಂಜ್ ಮಾಡ್ಕೊಬಹುದು ಅಂತ ಅಂದ್ಕೊಂಡು ಅವರು ಫೋನ್ನ ಮುಖಾಂತರ ಹೇಳೋದು ಬೇಕಾದಾಗ ತೋಟಗಳಿಗೆ ಹೋಗಿ ಹೊಲಗಳಿಗೆ ಹೋಗಿ ಮಾಡಬಹುದು ಇಲ್ಲ ಈ ಜೈನ್ ಇರಿಗೇಷನ್ ನಂತರದ್ದೇ ಬೇರೆ ಬೇರೆ ಕಂಪ್ನಿಗಳಲ್ಲಿ ಬೇರೆ ಬೇರೆ ಇದೆಲ್ಲ ಡೀಲರ್ಗಳು ಇರ್ತಾರೆ ಅವರ ಮುಖಾಂತರ ರೈತರಿಗೆ ಹೊಸ ಹೊಸ ತಂತ್ರಜ್ಞಾನವನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡೋದು ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇರೋ ಹಾಗೆ ಸಾಮಾಜಿಕ ಜಾಲತಾಣ ತುಂಬ ವೇಗವಾಗಿ ಅಭಿವೃದ್ಧಿ ಆಗ್ತಾಯಿದೆ ಬಹಳ ಜನ ರೈತರು ಕೂಡ ಯೂಟ್ಯೂಬು ಫೇಸ್ಬುಕ್ ಅಲ್ಲೆಲ್ಲ ವಿಡಿಯೋಗಳ ನೋಡ್ತಾರೆ ಆ ರೀತಿ ವಿಡಿಯೋಗಳನ್ನು ಮಾಡಿ ರೈತರಿಗೆ ತಲುಪಿಸೋದು ಇಲ್ಲ ಥರ ಈಗ ಫಾರಂ ಟಿವಿಯಲ್ಲಿ ನಾವೇನು ಕಾರ್ಯಕ್ರಮ ಕೊಡ್ತಾ ಇದೀವೋ ರೈತರಿಗೆ ಈ ರೀತಿಯೂ ಮಾಡಿ ರೈತರಿಗೆ ತಲುಪಿಸಬಹುದು ಇಲ್ಲ ಈ ರೀತಿ ಒಂದು ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಮಾಡೋದು ಜಾಹೀರಾತನ್ನು ಮಾಡಿ ರೈತರಿಗೆ ತಲುಪಿಸೋದು ಇವೆಲ್ಲದೂ ಕೂಡ ಒಂದು ಆಧುನಿಕ ತಂತ್ರಜ್ಞಾನ ಒಂದು ಮಾಹಿತಿಯನ್ನು ಈ ತರ ಒಂದು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ನ ಒಂದು ಇನ್ಸ್ಟಿಟ್ಯೂಷನ್ ಇದೆಯಲ್ಲ ಅಲ್ಲಿಂದ ರೈತರಿಗೆ ತಲುಪಿಸುವಂತಹ ತಲುಪಿಸುವಂತಹ ಕಾರ್ಯಗಳನ್ನು ಮಾಡೋದ್ರಲ್ಲಿ ಇವೆಲ್ಲವೂ ಕೂಡ ಬರುತ್ತೆ ಇದರ ಜೊತೆ ಜೊತೆಗೆ ಬಹಳ ಸುಲಭವಾಗಿ ಬಹಳ ಕಡಿಮೆ ಸಮಯದಲ್ಲಿ ಬಹಳಷ್ಟು ಹೆಚ್ಚು ರೈತರಿಗೆ ಈ ಎಲ್ಲ ಮಾಹಿತಿಯನ್ನು ತಲುಪಿಸೋಕ್ಕೆ ಯಾವ ರೀತಿ ಸಾಧ್ಯ ಅಂತಂದರೆ ಅದು ಕೃಷಿ ಮೇಳ ಅಥವಾ ಇವರೇನು ಹೇಳ್ತಾ ಇದ್ದಾರದು ಇಲ್ಲಿ ಕೃಷಿ ಮಹೋತ್ಸವ ಇವುಗಳನ್ನು ಆಯೋಜನೆ ಮಾಡೋದರಿಂದ ಈ ತಮಗೆಲ್ಲವೂ ಕರ್ನಾಟಕದ ರೈತರಿಗೆ ಬಹಳ ಜನಕ್ಕೆ ಗೊತ್ತೇ ಇರುತ್ತೆ ಕೃಷಿ ಮೇಳ ಅಂದರೆ ಅಂತ ಕೋ ನಮ್ದ ಪ್ರತಿ ರಾಜ್ಯದ ತೋಟಗಾರಿಕೆ ಇರ್ಬೋದು ಕೃಷಿ ವಿಶ್ವವಿದ್ಯಾಲಯಗಳು ಪ್ರತಿ ವರ್ಷದಲ್ಲಿ ಒಂದು ಬಾರಿ ಕೃಷಿ ಮೇಳವನ್ನು ಆಯೋಜಿಸ್ತಿರ್ತಾರೆ ಅಲ್ಲೇನು ಮಾಡ್ತಾರಪ್ಪ ಅಂತಂದರೆ ಕೃಷಿ ವಿಶ್ವವಿದ್ಯಾಲಯದ ಆಧುನಿಕ ತಂತ್ರಜ್ಞಾನವನ್ನು ಜೊತೆಗೆ ಕೃಷಿಯಲ್ಲಿ ಏನೇನೆಲ್ಲ ಪರಿಕರಗಳು ಬರ್ತಾ ಇದ್ದಾವೋ ಕೃಷಿಯಲ್ಲಿ ಏನೇನು ಬೇಕು ಸಲಕರಣೆಗಳು ಅವೆಲ್ಲವನ್ನು ಅತ್ಯುತ್ತಮವಾಗಿ ಯಾರ್ಯಾರೆಲ್ಲ ಮಾಡ್ತಾರೋ ಆ ಎಲ್ಲ ಕಂಪ್ನಿಗಳು ಮಳಿಗೆಗಳನ್ನು ಹಾಕಿ ರೈತರಿಗೆ ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡ್ತವೆ ಸೊ ಅದರದ್ದೇ ಒಂದು ವಿಭಿನ್ನವಾದ ಅದೇ ರೀತಿಯದ್ದೇ ಒಂದು ವಿಭಿನ್ನವಾದ ಪ್ರಯತ್ನ ಅಂತಂದರೆ ನಮ್ಮದು ಇಲ್ಲಿ ಜೈನ್ ಇರಿಗೇಷನ್ ಅವರು ಆಯೋಜಿಸಿರುವಂತಹ ಕೃಷಿ ಮಹೋತ್ಸವ ಅಂತ ಅಂದ್ಕೊಂಡು ಪ್ರತಿ ವರ್ಷ ಸಾಧಾರಣವಾಗಿ ಡಿಸೆಂಬರಿಂದ ಜನವರಿ ತನಕವ ಇವರು ಕೃಷಿ ಮಹೋತ್ಸವವನ್ನು ಆಚರಿಸ್ತಾರೆ ಈ ಕೃಷಿ ಮಹೋತ್ಸವದ ಉದ್ದೇಶ ಏನಪ್ಪ ಅಂತಂದರೆ ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಅವರು ಇಡೀ ವಿಶ್ವದಾದ್ಯಂತ ತಿರುಗಿ ಅಲ್ಲೆಲ್ಲ ನೋಡಿ ಹೊಸ ಹೊಸ ತಂತ್ರಜ್ಞಾನವನ್ನು ಆಯ್ದುಕೊಂಡು ಹೊಸ ಹೊಸ ಬೇಸಾಯ ತಾಂತ್ರಿಕತೆಗಳನ್ನು ನೋಡಿಕೊಂಡು ಬಂದು ಅವುಗಳನ್ನು ಇಲ್ಲಿ ಇವರ ಆರ್ ಎನ್ ಡಿ ಫಾರ್ಮಲ್ಲಿ ರಿಸರ್ಚ್ ಮಾಡಿ ಹಾಂ ಇದನ್ನು ಮಾಡಿದ್ರೆ ರೈತರಿಗೆ ಒಳ್ಳೆಯದಾಗತ್ತೆ ಗಿಡಗಳನ್ನು ಈ ರೀತಿ ಮಾಡಬಹುದು ಅಂಗಾಂಶ ಕೃಷಿಯ ಗಿಡಗಳು ಈ ಗಿಡಗಳದ್ದು ಈ ಬೆಳೆಗಳದ್ದು ಅಂಗಾಂಶ ಕೃಷಿಗಳನ್ನು ಬೆಳೆದ್ರೆ ಇದು ರೋಗ ಕೀಟ ಮುಕ್ತವಾಗಿರುತ್ತೋ ಜಾಸ್ತಿ ಬೇಗ ಕೊಯ್ಲು ಬರುತ್ತೋ ಆ ಥರ ಇರುತ್ತೆ ಈ ರೀತಿ ಮಾಡಬಹುದು ಏರ್ಬಡಿ ಮಾಡಬಹುದು ಡ್ರಿಪ್ಪರ್ ಮುಖಾಂತರನೇ ನೀರು ಕೊಡಬಹುದು ಗೊಬ್ಬರವನ್ನು ಕೊಡಬಹುದು ಸ್ವಯಂಚಾಲಿತ ಮಾಡಬಹುದು ಸ್ವಯಂಚಾಲಿತ ಮಾ ಸ್ವಯಂಚಾಲಿತ ಮಾಡಿ ಮಲ್ಚ್ ಗಿಡಗಳಿಗೆ ಈ ಮಣ್ಣನ್ನು ಮಲ್ಚ್ ಮಾಡಬೇಕು ಮಲ್ಚ್ ಮಾಡಿದ್ಮೇಲೆ ಎಷ್ಟು ಸ್ಪ್ರೇ ಮಾಡಬೇಕು ಯಾವುದು ಸ್ಪ್ರೇ ಮಾಡಬೇಕು ಹೆಂಗೆ ಸ್ಪ್ರೇ ಮಾಡಬೇಕು ಯಾವ ಅಂತರವನ್ನು ಕಾಪಾಡ್ಕೋಬೇಕು ಇನ್ನೂ ಹಲವಾರು ವಿಷಯ ವಿಷಯಗಳನ್ನು ಇವರು ವಿಶ್ವದಾದ್ಯಂತ ಹೋಗಿ ನೋಡಿ ಅಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ನಮ್ಮ ಭಾರತದ ರೈತರು ಯಾವ ರೀತಿ ಮಾಡ್ತಾ ಇದ್ದಾರೆ ಎರಡಕ್ಕೂ ಡಿಫ್ರೆನ್ಸ್ ಏನು ಯಾವುದು ಒಳ್ಳೆಯದು ಯಾವ ಥರ ಮಾಡಿದ್ರೆ ಒಳ್ಳೆಯದು ಅಲ್ಲಿಗೆ ಈಗ ಯಾವುದೋ ಒಂದು ತಂತ್ರಜ್ಞಾನ ಯಾವುದೋ ಒಂದು ಬೇಸಾಯ ತಾಂತ್ರಿಕತೆ ಸಕ್ಸಸ್ ಆಗಿಬಿಡ್ತು ಆದರೆ ಅದನ್ನು ಭಾರತ ರೈತರು ಅಳವಡಿಸ್ಕೊಬಹುದೋ ಇಲ್ವೋ ಅಥವಾ ನಮ್ಮ ಭಾರತದ ಸಿನಾರಿಯೋದಲ್ಲಿ ಯಾವ ರೀತಿ ರೈತರು ಅದನ್ನು ಅಳವಡಿಸ್ಕೊಬೇಕಾಗಿತ್ತು ಏನು ಚೇಂಜಸ್ ಮಾಡಬೇಕು ಅನ್ನೋದೆಲ್ಲವನ್ನು ನೋಡಿ ಅವರು ಇಲ್ಲಿ ಆರ್ ಎನ್ ಡಿ ಫಾರ್ಮಲ್ಲಿ ನೋಡಿ ಅದು ಸಕ್ಸಸ್ಫುಲ್ ಆದ ಆದಮೇಲೆ ಒಂದಿಷ್ಟು ಜಾಗದಲ್ಲಿ ಅದನ್ನು ಆ ರೀತಿಯಾಗಿ ಮಾಡಿರ್ತಾರೆ ಇನ್ನು ಇರಿಗೇಷನ್ ಇಕ್ವಿಪ್ಮೆಂಟ್ಸ್ ಇರಬಹುದು ಎಚ್ ಡಿ ಪಿ ಪೈಪ್ಗಳಿಂದ ಹಿಡಿದು ಪಿ ವಿ ಸಿ ಪೈಪ್ಗಳಿಂದ ಹಿಡಿದು ಅದನ್ನು ಜಾಯಿಂಟ್ ಮಾಡೋದರಿಂದ ಹಿಡಿದು ಫಿಲ್ಟರ್ಗಳು ವಾಲ್ಗಳು ಡ್ರಿಪ್ಪರ್ಗಳು ಸ್ಪ್ರಿಂಕ್ಲರ್ಗಳು ಫಾಗರ್ಗಳು ಮಿಸ್ಟರ್ಗಳು ಯಾವ್ಯಾವುದು ರೈತರಿಗೆ ಬೇಕಾಗತ್ತೆ ಹೆಂಗೆ ಬೇಕಾಗುತ್ತೆ ಎಷ್ಟು ಬೆ ಎಷ್ಟು ಬೇಕಾಗುತ್ತೆ ಯಾವ ಬೆಳೆಗಳಲ್ಲಿ ಹಾಕ್ಬೋದು ಇದು ಒಂದು ಗಂಟೆಲಿ ಎಷ್ಟು ನೀರು ಕೊಡುತ್ತೆ ಎಷ್ಟು ನೀರು ಹರಿಸುತ್ತೆ ಯಾವ ರೀತಿ ಪಂಪ್ಸೆಟ್ಗಳು ಬೇಕು ಸೋಲಾರ್ ಪಂಪ್ಸೆಟ್ಗಳು ಅಂತಂದ್ರೆ ಅದರಲ್ಲಿ ಏನೇನು ಬೇಕು ಹೇಗೆ ಅನ್ನೋದು ಎಲ್ಲವನ್ನು ನೋಡಿ ಎಲ್ಲ ತಂತ್ರಜ್ಞಾನ ಅಳೆದು ತೂಗಿ ಇವರೇ ಸಂಶೋಧನೆಯನ್ನು ಮಾಡಿ ಇವರು ಕೂಡ ತಯಾರಿಸ್ತಾರೆ ಜೈನ್ ಇರಿಗೇಷನ್ ಅವರು ನಿಮಗೆ ಗೊತ್ತಿದ್ದಾಗೆ ಅಲ್ಲಿ ಆ ಇರಿಗೇಷನ್ ಇಕ್ವಿಪ್ಮೆಂಟ್ಗಳನ್ನು ಬೇಕಾಗಿರುವಂತಹ ಇರಿಗೇಷನ್ ನೀರಾವರಿ ಸಲಕರಣೆ ಮಾಡೋದರಲ್ಲಿ ಇವರು ವಿಶ್ವದಲ್ಲೇ ಮುಂಚೂಣಿಯಲ್ಲಿದ್ದಾರೆ ಆ ಎಲ್ಲ ಇರಿಗೇಷನ್ ಇಕ್ವಿಪ್ಮೆಂಟ್ ಇರಬಹುದು ಬೇಸಾಯ ತಾಂತ್ರಿಕತೆ ಇರಬಹುದು ಅಂಗಾಂಶ ಕೃಷಿಯಿಂದ ತಯಾರಿಸಿದಂತಹ ಗಿಡಗಳಿರಬಹುದು ಅಥವಾ ಈ ಕಸಿ ಮಾಡಿ ಕಸಿ ಮಾಡಿ ತಯಾರಿಸಿದಂತಹ ಗಿಡಗಳಿರಬಹುದು ಅವೆಲ್ಲವನ್ನ ಜೈನ್ ಇರಿಗೇಷನ್ ಅವರು ಇಷ್ಟೆಲ್ಲ ತಂತ್ರಜ್ಞಾನಗಳಿದ್ದಾವೆ ಇವನ್ನು ನೀವು ಉಪಯೋಗಿಸಿದ್ರೆ ಅತ್ಯುತ್ತಮವಾಗಿ ಬೆಳೆಯನ್ನು ಬೆಳಿಬಹುದು ಲಾಭವನ್ನು ಕಂಡುಕೊಂಬುದು ಇವು ರೈತ ಸ್ನೇಹಿ ತಂತ್ರಜ್ಞಾನಗಳು ಉಪಕರಣಗಳು ಅಂತ ಅಂದ್ಕೊಂಡು ಒಂದು ತೋರಿಸುವ ಒಂದು ಒಂದೇ ಸೂರಿನಡಿ ಎಲ್ಲವೂ ನಿಮಗೆ ಎಲ್ಲ ತಂತ್ರಜ್ಞಾನ ಎಲ್ಲ ಮಾಹಿತಿ ಸಿಗುವ ಒಂದು ಕಾ ಅವಕಾಶ ಅಂತಂದರೆ ಅದು ನಮ್ಮ ಈ ಕೃಷಿ ಮಹೋತ್ಸವ ಅಂತ ಅಂದ್ಕೊಂಡು ಸೊ ಇದಿಷ್ಟು ನಮ್ಮ ಕೃಷಿ ಮಹೋತ್ಸವ ಆಯಿತು ಈ ವರ್ಷವೂ ಕೂಡ ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಅವರು ಜೈನ್ ಹಿಲ್ಸ್ ಜಲಗಾವ್ ಅಲ್ಲಿ ಈ ಕೃಷಿ ಮಹೋತ್ಸವವನ್ನು ಆಯೋಜಿಸಿದ್ದಾರೆ ಸೊ ಇನ್ನು ಮುಂದೆ ನಾವು ನಿಧಾನವಾಗಿ ಒಂದೊಂದೇ ಸ್ಥಳಗಳಿಗೆ ಹೋಗಿ ಅಲ್ಲಿ ಏನೇನಿದೆ ಈ ಸ್ಥಳದ ಇಂಪಾರ್ಟೆನ್ಸ್ ಏನು ಇಲ್ಲಿ ಬಂದು ರೈತರು ಏನೇನೆಲ್ಲ ಕಂಡುಕೊಳ್ತಾ ಇದ್ದಾರೆ ಏನೇನೆಲ್ಲ ಅರ್ತ್ಕೊಳ್ತಾ ಇದ್ದಾರೆ ಏನೇನೆಲ್ಲ ಮಾಹಿತಿ ಇಲ್ಲಿ ಸಿಗ್ತಾ ಇದೆ ರೈತರಿಗೆ ಸಾಮಾನ್ಯವಾಗಿ ಇಲ್ಲಿ ಎದುರಾಗ್ತಾ ಇರುವಂಥ ಡೌಟ್ಸ್ಗಳೇನು ಅದನ್ನು ಯಾವ ರೀತಿ ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ನ ಇಂಜಿನಿಯರ್ಗಳು ವಿಜ್ಞಾನಿಗಳು ಅವರು ರೈತರಿಗೆ ಯಾವ ರೀತಿ ಸಾಲ್ವ್ ಮಾಡ್ತಾ ಇದ್ದಾರೆ ಆ ಡೌಟ್ಸ್ಗಳನ್ನು ರೈತರು ಇಲ್ಲಿಂದ ಏನನ್ನು ತೊಡ್ಕೊಂಡು ಹೋಗಬಹುದು ಅದು ಮಾಹಿತಿ ಇರಬಹುದು ಅಥವಾ ತಂತ್ರಜ್ಞಾನ ಇರಬಹುದು ಹೊಸ ಪಾಠ ಇರಬಹುದು ಏನೆಲ್ಲ ಕಲ್ತ್ಕೊಂಡು ಹೋಗಬಹುದು ಏನು ಅನ್ನೋದನ್ನು ನಾವು ಇನ್ನು ಮುಂದೆ ನೋಡ್ಕೊಂತ ಹೋಗೋಣ ಕೃಷಿ ಮಹೋತ್ಸವ ಅಂತಂದರೆ ಏನು ಅಂತ ಅಂದ್ಕೊಂಡು ನಾವು ಒಂದು ಬ್ರೀಫಾಗಿ ತಿಳ್ಕೊಂಡಿದ್ವಿ ಆಗಿತ್ತು ಸೊ ಈ ಕೃಷಿ ಮಹೋತ್ಸವಕ್ಕೆ ನೀವು ನಮ್ಮ ಲೈವ್ ಪ್ರೋಗ್ರಾಮ್ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ ನಮ್ಮ ಸರ್ ಈಗಾಗಲೇ ಒಂದು ನಾಲ್ಕೈದು ದಿವಸದಿಂದ ಹೇಳ್ತಾನೆ ಇದ್ದಾರೆ ಕೃಷಿ ಮಹೋತ್ಸವ ನಡೀತಾ ಇದೆ ಹೀಗೆ ಕರ್ನಾಟಕ ರೈತರು ಹೋಗ್ಬೋದು ಅಂದ್ಕೊಂಡು ಮೊದಲಿಗೆ ಹೆಂಗಿತ್ತಪ್ಪ ಅಂತಂದರೆ ಇದು ಡಿಸೆಂಬರಿಂದ ಶುರುವಾಗಿ ಜನವರಿ ಹದಿನಾಲ್ಕರ ತನಕ ಇತ್ತು ಆದರೆ ನಮ್ಮ ಕರ್ನಾಟಕದ ರೈತರಿಗೋಸ್ಕರನೇ ಇದನ್ನು ಈಗ ಜನವರಿ ಮೂವತ್ತೊಂದರ ತನಕ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಕೃಷಿ ಮಹೋತ್ಸವವನ್ನು ಈಗ ಎಸ್ಪೆಷಲಿ ಜನವರಿ ಹತ್ತರ ನಂತರ ಕರ್ನಾಟಕದ ರೈತರು ಸಹಿತವ ಜಲಗಾವಿಗೆ ಬಂದು ಕೃಷಿ ಮಹೋತ್ಸವದಲ್ಲಿ ಪಾಲ್ಗೊಂಡು ಎಲ್ಲ ಮಾಹಿತಿಯನ್ನು ಅವರು ಪಡ್ಕೊಬಹುದು ಈಗ ಕರ್ನಾಟಕ ರೈತರು ಬರಬೇಕು ಅಂದರೆ ಯಾವ ರೀತಿ ಅಂತಂದರೆ ಒಂದೇನಪ್ಪ ಅಂದರೆ ತಮಗೆಲ್ಲರಿಗೂ ಕೂಡ ಜೈನ ಬೇಸಾಯ ತಂತ್ರ ಬೇಸಾಯ ತಂತ್ರಜ್ಞರು ಇರ್ಬೋದು ಇಂಜಿನಿಯರು ಅವರುಗಳ ನಂಬರು ಕಾಂಟ್ಯಾಕ್ಟಲ್ಲಿ ಇದ್ದೇ ನೀವು ಅವರಿಗೆ ಫೋನ್ ಮಾಡಿ ಸರ್ ಈ ರೀತಿ ಸರ್ ನಾನು ಹಬ್ಬ ಇದ್ದೀನಿ ನಾವು ಹತ್ತು ಮಂದಿ ಹೋಗ್ತಾ ಇದ್ದೀವಿ ನಾವು ಇಪ್ಪತ್ತು ಹೋಗ್ತಾ ಇದೀವಿ ಸರ್ ಹೇಗೆ ಹೋಗ್ಬೇಕು ಯಾರು ನಂಬರ್ ಕೊಡ್ತಾರೆ ನೀವು ಅಂತ ಕೇಳಿದ್ರೆ ಅವರು ಇಲ್ಲಿಗೆ ಒಬ್ಬರು ಇರುವಂಥ ರೆಸ್ಪಾನ್ಸಿಬಿಲ್ ಇದರೋ ನಂಬರ್ ಕೊಡ್ತಾರೆ ನಿಮಗೆ ಯಾವ್ಯಾವ ಬಸ್ ಹತ್ಬೇಕು ಯಾವ ಟ್ರೈನ್ ಹತ್ಬೇಕು ಹೆಂಗ್ ಹತ್ಬೇಕು ಜಲಗಾವಿಗೆ ಹೆಂಗ್ ಹೋಗಬೇಕು ಅನ್ನೋದು ಎಲ್ಲ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತಾರೆ ನಿಮ್ದೇ ಒಂದು ಗ್ರೂಪ್ ಇದ್ರೆ ಅಂತೂ ಬಹಳ ಅದ್ಭುತ ನೀವು ಒಬ್ಬರೇ ಇಬ್ಬರೇ ಬರ್ತಿದ್ರು ಅಂದ್ರ ಸಹಿತ ನಿಮಗೆ ತಕ್ಕದಾದ ವ್ಯವಸ್ಥೆಯನ್ನು ಅವರು ಮಾಡಿ ಕೊಡ್ತಾರೆ ಅದನ್ನು ಬಿಟ್ಟು ನೀವು ಫಾರ್ಮ್ ಟಿವಿಗೂ ಕರೆ ಕೂಡ ಕರೆ ಮಾಡಿ ಸರ್ ನಾವು ಹಿಂಗೆ ಹೋಗಬೇಕು ಅಂತ ಇದೀವಿ ಅಂತಂದ್ರೆ ನಾವು ನಿಮಗೆ ಜೈನ್ ಅವರ ಪರಿಚಯ ಮಾಡಿಕೊಡ್ತೀವಿ ನೀವು ಆಮೇಲೆ ಅವರ ಹತ್ರ ಮಾತಾಡಿಕೊಂಡು ಆರಾಮಾಗಿ ಜೈ ಜಲಗಾವ್ ತನಕ ತಲುಪಬಹುದು ಆ ಜೈನ್ ಅವರು ನಮ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅದೇನಪ್ಪ ಅಂತಂದ್ರೆ ರೈತರು ಜಲಗಾವಿಗೆ ಬರೋದು ಜಲಗಾವಿಗೆ ಹೋಗೋದು ಅವರ ರೈತರ ಖರ್ಚಲ್ಲೇ ಆದರೆ ಇಲ್ಲಿ ಪ್ರತಿಯೊಂದು ರೈತರಿಗೂ ಕೂಡ ವಸತಿ ಮತ್ತು ಊಟದ ಸೌಲಭ್ಯವನ್ನ ಜೈನ್ ಇರಿಗೇಷನ್ ಅವರೇ ನೋಡ್ಕೊಡ್ತಾ ಇದ್ದಾರೆ ಸೊ ನೀವು ಇಲ್ಲಿಗೆ ಬಂದರೆ ಒಂದು ದಿವಸದ ನಿಮಗೆ ಊಟ ಮತ್ತು ವಸತಿಯನ್ನು ಜೈನ್ ಅವರು ನೋಡ್ಕೊತಾರೆ ಅಂತ ಅಂದ್ಕೊಂಡು ನೀವು ಬಹುಶಃ ಜಲಗಾವ ಿಗೆ ನೀವು ಟ್ರೈನ್ ಮುಖಾಂತರ ಮಾಡ್ಬೋದು ಬಸ್ ಮುಖಾಂತರ ಕೂಡ ಬರ್ಬೋದು ನಿಮ್ಮ ಊರಿನವರೇ ನಿಮ್ದೇ ಒಂದು ಫ್ರೆಂಡ್ಸ್ ಜನ ಒಟ್ಟಿಗೆ ಬಂದರೆ ಬಹಳ ಉತ್ತಮ ಅಂತ ನಾನು ಹೇಳಬಲ್ಲೆ ಆಯಿತು ಇಲ್ಲಿ ಇಲ್ಲಿಗೆ ಬಂದ್ರಿ ಅಂತ ಇಟ್ಕೊಳ್ಳಿ ಈಗ ಬಂದ ಮೇಲೆ ಏನು ಮಾಡಬೇಕು ಬಂದ ಮೇಲೆ ಏನಿದೆ ಅಂತಂದರೆ ಮೊಟ್ಟ ಮೊದಲನೇದೇನಪ್ಪ ಅಂದರೆ ಬಂದ ಮೇಲೆ ನಿಮಗೆ ನಿಮಗೆ ಅವರು ಒಂದು ಸ್ಟೇ ಕೊಡ್ತಾರೆ ಊಟದ ವ್ಯವಸ್ಥೆಯನ್ನು ಊಟ ಎಲ್ಲೆಲ್ಲಿ ಹೆಂಗೆ ಹೆಂಗೆ ಇದೆ ಅಂತಂದು ಹೇಳ್ತಾರೆ ಎರಡು ಮೂರು ಕಡೆ ರೈತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ತಂಗೋಕೆ ಸ್ಟೇ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅದಾದ ಮೇಲೆ ಮೊದಲಿಗೆ ನೀವು ಇಲ್ಲೇ ನಾವು ಹಿಂಗಡೆ ನೋಡ್ತಾ ರಿಜಿಸ್ಟ್ರೇಷನ್ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದು ನಿಮ್ಮ ಹೆಸರನ್ನು ನೀವು ನೋಂದಾಯಿಸ್ಕೋಬೇಕಾಗತ್ತೆ ಹೆಸರನ್ನು ನೋಂದಾಯಿಸಿದ್ಮೇಲೆ ನಿಮಗೆ ಈ ರೀತಿ ಒಂದು ಐ ಡಿ ಕಾರ್ಡ್ ಕೊಡ್ತಾರೆ ಆ ಐ ಡಿ ಕಾರ್ಡ್ ಇಟ್ಕೊಂಡು ನೀವು ಇಡೀ ಜೈನ್ ಜೈನ್ ಹಿಲ್ಸ್ನ ಪೂರ್ತಿ ಎಲ್ಲ ಕಡೆ ತಿಳ್ಗಾಡ್ಬೋದು ಬರೀ ಜೈನ್ ಹಿಲ್ಸ್ ಒಂದೇ ಅಲ್ಲದೆ ಇಲ್ಲಿ ಕಾಕರಕೇಡ ಅಂತ ಇನ್ನೊಂದು ಸ್ವಲ್ಪ ಮುಂದೆ ಜೈನ್ ಹಿಲ್ಸ್ಗಿಂತ ಸ್ವಲ್ಪ ಮುಂದೆ ಅಲ್ಲೂ ಕೂಡ ಆಗ್ಬೋದು ಆದರೆ ಅದಕ್ಕೆ ಇವರದೇ ಆದ ವಾಹನ ವ್ಯವಸ್ಥೆ ಇರಲ್ಲ ತಮ್ಮ ನಿಮ್ಮ ವಾಹನ ವ್ಯವಸ್ಥೆ ಮಾಡಿಕೊಂಡು ನೀವು ಹೋಗಬೇಕಾಗುತ್ತೆ ಅಲ್ಲಿ ಹೋಗಿ ನೀವು ಅಂಗಾಂಶ ಕೃಷಿ ಗಿಡಗಳು ಅದನ್ನು ಹಾರ್ಡ್ನಿಂಗ್ ಮಾಡೋದು ಹೆಂಗೆ ನರ್ಸರಿ ಗಿಡಗಳು ಅವೆಲ್ಲವೂ ಕೂಡ ಅಲ್ಲಿ ನೋಡಬಹುದು ಬಾಕಿ ಇದೆಲ್ಲವನ್ನ ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಮತ್ತೇನು ಕೇಳಲ್ಲ ಅವರು ನೀವು ನಿಮ್ಮ ಹೆಸರು ನಿಮ್ಮ ಊರು ಫೋನ್ ನಂಬರು ನಿಮ್ಮ ಇದೆಯಾ ಯಾವ ಬೆಳೆ ಬೆಳೀತಾ ಇದ್ದೀರಿ ಎಷ್ಟು ಜಮೀನಿದೆ ಜಮೀನಿನ ಒಂದು ಇದರದ್ದು ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಸರ್ವೆ ನಂಬರ್ ಏನಿದೆ ಅವೆಲ್ಲವನ್ನು ಕೇಳಿ ರಿಜಿಸ್ಟರ್ ಮಾಡಿಕೊಂಡು ನಿಮಗೆ ಒಳಗಡೆ ಬಿಡ್ತಾರೆ ಒಳಗಡೆ ಹೋಗಿ ನೀವು ಎಲ್ಲವನ್ನು ನೋಡ್ಬೋದು ಈ ಒಳಗಡೆ ಹೋಗಿ ಮೊದಲಿಗೆ ನಿಮಗೆ ಒಳಗಡೆ ಹೋದ ತಕ್ಷಣ ನಿಮಗೆ ಎದುರಾಗದೆ ಜೈನ್ ಇರಿಗೇಷನ್ ಅವರದ್ದು ಇರಿಗೇಷನ್ನಲ್ಲಿ ಒಂದು ಏನು ಪ್ರದರ್ಶನ ಹಾಕಿಬಿಟ್ಟಿದಾರೋ ಅಲ್ಲಿ ಅಲ್ಲಿ ಹೋಗಿ ನೀವು ಇರಿಗೇಷನ್ ಪ್ರತಿಯೊಂದು ಪೈಪಿಂದ ಹಿಡಿದು ಡ್ರಿಪ್ಪರು ಸ್ಪ್ರಿಂಕ್ಲರ್ ಎಲ್ಲರದ್ದು ಅವ್ರ ಪ್ರಾಡಕ್ಟ್ಗಳನ್ನು ಇಟ್ಟಿದ್ದಾರೆ ಲೈವ್ ಡೆಮೋ ಕೂಡ ಇಟ್ಟಿದ್ದಾರೆ ಪ್ರತಿ ಒಂದಕ್ಕೂ ಅಲ್ಲಿ ವಿಜ್ಞಾನಿಗಳು ನಿಂತಿರ್ತಾರೆ ಅವ್ರು ನಿಮಗೆ ಹಿಂದಿಯಲ್ಲಿ ಬೇಕಾದರೆ ಹಿಂದಿಯಲ್ಲಿ ಮರಾಠಿಯಲ್ಲಿ ಬೇಕಾದರೆ ಮರಾಠಿಯಲ್ಲಿ ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲೀಷಲ್ಲಿ ಮಾಹಿತಿಯನ್ನು ಕೊಡ್ತಾರೆ ನೀವು ಮಾಹಿತಿಯನ್ನು ಕೇಳಬಹುದು ಏನಾದ್ರು ನಿಮಗೆ ಡೌಟ್ಗಳಿದ್ದರೆ ಆವಾಗ ಅವರನ್ನು ಕೇಳಿ ನೇರವಾಗಿ ನೀವು ಮಾಹಿತಿಯನ್ನು ಪಡ್ಕೊಬಹುದು ನೀರುಳಿತಾಯದ ಜಾಣ ಮಾರ್ಗ ವಿದ್ಯುತ್ ಕಣ್ಣಾಮು ಚಾಲೆಗೆ ಪರಿಹಾರ ಮೇಘಾ ಸೋಲಾರ್ ಸೆಟ್ ನಿಖರ ಹನಿ ನೀರಾವರಿಗೆ ಮೇಘಾ ಡ್ರಿಪ್ ಸ್ಪ್ರಿಂಕ್ಲರ್ ಗನ್ ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್ ಮೂವತ್ತು ವರ್ಷಗಳ ನಿರಂತರ ಸೇವೆ ಲಕ್ಷಾಂತರ ಸಂತೃಪ್ತ ಗ್ರಾಹಕರು ಮೇಘಾ ಅಗ್ರೋಟೆಕ್ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಕ್ಯಾಪ್ಸ್ಬರ್ ಅಗ್ರಿಸೈಟ್ ಐಸಿಎಆರ್ ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು ಐಐಎಸ್ಆರ್ ನ ಪೆಪ್ಪರ್ ಸ್ಪೆಷಲ್ ಜಿಂಜರ್ ರಿಚ್ ಕಾರ್ಬಮ್ ಸ್ಪೆಷಲ್ ಐಐಎಚ್ಆರ್ ನ ಬನಾನಾ ಸ್ಪೆಷಲ್ ಮ್ಯಾಂಗೋ ಸ್ಪೆಷಲ್ ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್ ಪೊಟ್ಯಾಶ್ ಪೂರೈಕೆಗೆ ಎನ್ಆರ್ಸಿಪಿಯ ಸೋನಾರ್ ರೋಗ ನಿಯಂತ್ರಣಕ್ಕೆ ಯುಎಚ್ ಎಸ್ ನ ಟ್ರೈಕೋ ಕವಚ್ ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್ ಹತ್ತು ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್ ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ ಕಾಳು ಮೆಣಸಿಗೆ ಚೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ ಎನ್ಪಿ ಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ ನಮಸ್ಕಾರ ಸರ್ ಆಪ್ ಯಾಪೇ ಬೇಕರೆ ಜೈನ್ ಇರಿಗೇಷನ್ ಸಿಸ್ಟಮ್ ಕೂ ಅಮ್ ಡೀಪ್ ಇರಿಗೇಷನ್ ಕರ್ವಾತಿ ಖೇತ್ಗೆ ಅಂದ್ರೆ ಇವತ್ತು ನಾವು ನಮ್ದು ಹಾರ್ಟ್ ಆಫ್ ಇರಿಗೇಷನ್ ಅಂತ ಏನು ಕರಿತೀವಲ್ವಾ ಈ ಫಿಲ್ಟ್ರೇಷನ್ ಸಿಸ್ಟಮ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಫಿಲ್ಟ್ರೇಷನ್ ಸಿಸ್ಟಮ್ ಗಳು ನಾವು ನಮ್ಮ ನೀರಾವರಿ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಈಗ ನೀವೇ ನೋಡಬಹುದು ಅಕಸ್ಮಾತ್ ನಮ್ಮ ಹತ್ರ ಬೋರ್ವೆಲ್ ಇಂದ ನೀರು ಬರುತ್ತೆ ಅಂತಂದ್ರೆ ಆ ಸಂದರ್ಭದಲ್ಲಿ ನಾವು ಈ ಗೂಮರ್ ಫಿಲ್ಟರ್ನ ಉಪಯೋಗಿಸ್ಬೇಕಾಗತ್ತೆ ಈ ಗೂಮರ್ ಫಿಲ್ಟರ್ ನ ಕೆಲಸ ಏನಪ್ಪಾ ಅಂತಂದ್ರೆ ಮರಳು ಮತ್ತೆ ಮಣ್ಣನ್ನ ನೀರಿಂದ ಹೊರತೆಗೆಯೋದು ನಮ್ಮ ಬೋರ್ವೆಲ್ ನೀರಲ್ಲಿ ಬಹಳಷ್ಟು ಮರಳು ಅಥವಾ ಮಣ್ಣು ಇರುತ್ತೆ ಸೊ ಅವುಗಳನ್ನ ತೆಗೆದು ನಮ್ಮ ಘೂಮರ್ ಫಿಲ್ಟರ್ ನಮ್ಮ ಡ್ರಿಪ್ ಗಳು ಬ್ಲಾಕ್ ಆಗದೆ ಇರುತ್ತೀರಿ ನೋಡ್ಕೊಳ್ಳುತ್ತೆ ಅದೇ ನಾವು ಏನಾದರೂ ತೆರೆದ ಬಾವಿಯಿಂದ ನೀರ್ ತಗೊಂತ ಇದ್ವಿ ಅಂತಂದ್ರೆ ತೆರೆದ ಬಾವಿ ಇರಬಹುದು ಕೃಷಿ ಹೊಂಡ ಇರಬಹುದು ನದಿ ಇರಬಹುದು ಅಂತದಲ್ಲಿ ನಮಗೆ ಸ್ಯಾಂಡ್ ಫಿಲ್ಟರ್ ಅನ್ನ ಬಳಸಬೇಕು ಈ ಸ್ಯಾಂಡ್ ಫಿಲ್ಟರ್ ಏನ್ ಮಾಡುತ್ತೆ ಅಂತಂದ್ರೆ ಈಗ ನೀರಲ್ಲಿ ಬರ್ತಾ ಇರೋಂತಹ ಕಲ್ಮಶ ಇರಬಹುದು ಕೆಸರು ಇರಬಹುದು ಆ ಇರಬಹುದು ಅವೆಲ್ಲವನ್ನು ಕೂಡ ಕ್ಲೀನ್ ಮಾಡಿ ನಮ್ಮ ನೀರಾವರಿ ಸಿಸ್ಟಮ್ ಏನಿದಿಲ್ಲ ಅದು ಬ್ಲಾಕ್ ಆಗುತ್ತೆ ತರ ಇನ್ನು ಮುಂಜಾಗ್ರತೆ ಕ್ರಮವಾಗಿ ನಾವು ಸ್ಕ್ರೀನ್ ಫಿಲ್ಟರ್ ಅನ್ನು ಕೂಡ ನಮ್ಮ ನೀರಾವರಿ ವ್ಯವಸ್ಥೆಯಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ ನಾನು ಆವಾಗಲೇ ಹೇಳ್ದಂಗೆ ಗೋಮರ್ ಫಿಲ್ಟರ್ ಏನಿದೆಯಲ್ಲ ಅದು ತೊಂಬತ್ತ ಏಳು ಪ್ರತಿಶತದಷ್ಟು ನೀರನ್ನ ಕ್ಲೀನ್ ಮಾಡತ್ತೆ ಮರಳನ್ನ ತೆಗೆದು ಹಾಕತ್ತೆ ಆದರೆ ಉಳಿದ ಮೂರು ಪ್ರತಿಶತನೂ ಕೂಡ ನಮ್ಮ ಡ್ರಿಪ್ಗಳನ್ನು ಬ್ಲಾಕ್ ಮಾಡೋ ಸಾಧ್ಯತೆ ಇರುತ್ತೆ ನಾವು ಅದನ್ನ ತಪ್ಪಿಸೋಕೋಸ್ಕರ ಈ ರೀತಿ ನಾವು ಸ್ಕ್ರೀನ್ ಫಿಲ್ಟ್ರನ್ನು ಬಳಸಬೇಕು ಸೊ ನಮ್ಮ ಸ್ಕ್ರೀನ್ ಫಿಲ್ಟರ್ ಏನು ಮಾಡತ್ತಪ್ಪ ಅಂತಂತಂದರೆ ನಮಗೆ ಮಣ್ಣು ಮರಳು ಅವೆಲ್ಲವನ್ನು ಫಿಲ್ಟರ್ ಮಾಡಿ ಶುದ್ಧವಾದ ನೀರನ್ನ ನಮ್ಮ ನೀರಾವರಿ ವ್ಯವಸ್ಥೆಗೆ ಬಿಡುತ್ತೆ ಸೊ ಇದು ನೀವು ನೋಡ್ತಾ ಇರಬಹುದು ಇದು ಸ್ಕ್ರೀನ್ ಫಿಲ್ಟರ್ ಈ ಕಡೆ ನೋಡ್ತಾ ಇರೋದು ಡಿಸ್ಕ್ ಫಿಲ್ಟರು ಇಲ್ಲಿ ನೀವು ನೋಡ್ತಾ ಇರೋದು ಇದು ಸ್ಮಾರ್ಟ್ ಕ್ಲೀನು ಸೆಮಿ ಆಟೋಮೆಟಿಕ್ ಸ್ಕ್ರೀನ್ ಫಿಲ್ಟರ್ಗಳು ಸ್ಕ್ರೀನ್ ಫಿಲ್ಟ್ರಿಗೂ ಮತ್ತೆ ಸೆಮಿ ಆಟೋಮೆಟಿಕ್ ಸ್ಕ್ರೀನ್ ಫಿಲ್ಟ್ರಿಗೂ ಕೂಡ ಅದರ ಕಾರ್ಯ ಎಲ್ಲ ಒಂದೇನೆ ಆದ್ರೆ ಇದೇನಪ್ಪಾ ಅಂತಂದ್ರೆ ನಾವು ಕ್ಲೀನ್ ಮಾಡೋ ಸಂದರ್ಭದಲ್ಲಿ ಇದನ್ನ ಸೆಮಿ ಆಟೋಮೆಟಿಕ್ ಆಗಿ ನಾವು ಯೂಸ್ ಮಾಡಬಹುದು ಸೆಮಿ ಆಟೋಮೆಟಿಕ್ ಯಾವ ತರ ಅಂತಂದ್ರೆ ಇದು ನೋಡಿ ಇದು ಇನ್ಲೆಟ್ ಈ ಕಡೆ ಔಟ್ಲೆಟ್ ಕೊಟ್ಟಿದೀವಿ ಯಾವಾಗ ನಮ್ಮ ಫಿಲ್ಟರ್ ಚೋಕ್ ಆಗುತ್ತೋ ಯಾವಾಗ ಫಿಲ್ಟರ್ ಕಸ ತುಂಬತ್ತೋ ಆವಾಗ ಇಲ್ಲೊಂದು ಕೆಂಪು ಕಲರ್ ಇಂಡಿಕೇಶನ್ ಕೊಟ್ಟಿದೀವಿ ಅದನ್ನ ನಮ್ಗೆ ಗೊತ್ತಾಗತ್ತೆ ಓಕೆ ನಾವೀಗ ಫಿಲ್ಟರ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಯಾವಾಗ ನಮಗೆ ಇಂಡಿಕೇಶನ್ ಬಂತು ನಮ್ಮ ಫಿಲ್ಟರ್ ಕಸ ತುಂಬಿದೆ ಅಂತ ಅನ್ಕೊಂಡು ಆವಾಗ ನಾವು ಈ ಕೆಳಗಡೆ ಕೊಟ್ಟಂತಹ ವಾದನ್ನು ಓಪನ್ ಮಾಡಬೇಕು ಮೇಲ್ಗಡೆಯನ್ನು ನಾವು ಹ್ಯಾಂಡಲ್ ಕೊಟ್ಟಿದ್ವಲ್ಲ ಅದನ್ನ ನಾವು ಈ ರೀತಿ ತಿರುಗಿಸ್ಬೇಕಾಗತ್ತೆ ನಾವು ಈ ರೀತಿ ಮಾಡೋದ್ರಿಂದ ಕೇವಲ ಎರಡೇ ಎರಡು ನಿಮಿಷದಲ್ಲಿ ಪೂರ್ತಿ ಫಿಲ್ಟರ್ ಅನ್ನು ನಾವು ಸ್ವಚ್ಛ ಮಾಡಬಹುದು ನಾವು ಏಳು ಬಾರಿ ಆಂಟಿ ಕ್ಲಾಕ್ ವೈಸ್ ತಿರ್ಗಿಸಾದ್ಮೇಲೆ ಏಳು ಬಾರಿ ಕ್ಲಾಕ್ ವೈಸ್ ಕೂಡ ತಿರುಗಿಸಬೇಕು ಇದರಿಂದ ನಮ್ಮ ಪೂರ್ತಿ ಏದು ಸ್ಕ್ರೀನ್ ಫಿಲ್ಟರ್ ಇದೆಯೋ ಅದೆಲ್ಲವನ್ನು ನಾವು ಕ್ಲೀನ್ ಮಾಡಿಬಿಟ್ಟಿರ್ತೀವಿ ಮಾಡ್ಬಿಟ್ಟಿರ್ತೀವಿ ಇಸ್ತರಸಿ ಗುಮಾನೆ ಇಸ್ಕೊಂಡು ರಿವರ್ಸ್ ರಿಟರ್ನ್ ರಿಟರ್ನ್ವಾನ ತಾಕಿ ಫುಲ್ಲಿ ಜಿಸ್ಕಿ ಮತ್ಲಬ್ ಜೋ ಎಲಿಮೆಂಟ್ ಲೇಂತ್ ಹೋಗಿ ಓ ಉಪರ್ ತಮ್ಮೆ ಪೂರಾ ಕ್ಲೀನ್ ಸಕತೆ है ना इस तरह से हम हमारा जो खेत के अंदर ठिबक लगा हुआ है और उसको ब्लॉकेज नहीं होना चाहिए इसके लिए हम ये फिल्टर यूज करके इस तरह से हम प्रिकॉशन ले सकते हैं हाँ सर ये जो देख रहे हैं आप इधर ये जो अपना ಸ್ಮಾರ್ಟ್ ಕ್ಲೀನ್ ಫಿಲ್ಟರ್ ವೀಕ್ಷಕರೇ ಈಗೇನು ನೋಡ್ತಾ ಇದ್ರಲ್ಲ ಇದು ಸ್ಮಾರ್ಟ್ ಕ್ಲೀನ್ ಫುಲ್ಲಿ ಆಟೋಮೆಟಿಕ್ ನಮ್ದು ಸ್ಕ್ರೀನ್ ಫಿಲ್ಟರ್ ಇದನ್ನ ನಾವು ಸ್ವಚ್ಛ ಮಾಡಬೇಕು ಅಂತಂದ್ರೆ ನಾವು ಯಾವುದೇ ರೀತಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ತಂತನಾಗೆ ಆಗುತ್ತೆ ಆಗತ್ತೆ ನೀವು ಮುಂಚೆ ನೋಡಿದ್ರಲ್ಲ ಅದು ಒಂದು ಮ್ಯಾನ್ಯಲ್ ಇತ್ತು ಇಲ್ಲ ಸೆಮಿ ಆಟೋಮೆಟಿಕ್ ಸ್ಕ್ರೀನ್ ಫಿಲ್ಟರ್ ಗಳಿದ್ರು ಅದೇ ಇದು ನಮ್ದು ಸ್ಮಾರ್ಟ್ ಕ್ಲೀನ್ ಫುಲ್ಲಿ ಆಟೋಮೆಟಿಕ್ ಸ್ಕ್ರೀನ್ ಫಿಲ್ಟರ್ ನೀವು ಇಲ್ಲೇ ನೋಡ್ತಾ ಇದ್ರಲ್ಲ ಇದು ಇದ್ರ ಸೆನ್ಸರ್ ಈ ಸೆನ್ಸರ್ ಅಲ್ಲಿ ಯಾವಾಗ ಸೆನ್ಸರ್ ಮಾರ್ಕ್ ಕೆಂಪು ಕಡೆಗೆ ಹೋಗತ್ತಲ್ವಾ ಆವಾಗ ಆಟೋಮೆಟಿಕ್ ಆಗಿ ಈ ವಾ ಈ ವಾಲ್ ಓಪನ್ ಆಗುತ್ತೆ ಯಾವಾಗ ಈ ವಾಲ್ ಓಪನ್ ಆಗುತ್ತೋ ಆವಾಗ ನಾವೇನ್ ಸೆಮಿ ಆಟೋಮೆಟಿಕ್ ನೋಡಿದ್ವಲ್ಲ ಏಳು ಬಾರಿ ಆ ಕಡೆ ತಿರ್ಸ್ಬೇಕು ಈ ಕಡೆ ತಿರ್ಸ್ಬೇಕು ಅಂತ ತಂತನಾಗೆ ಇಲ್ಲಿ ತಿರ್ಸ್ಕೊಂಡು ಈ ಫಿಲ್ಟರ್ ಅನ್ನ ಪೂರ್ತಿಯಾಗಿ ಸ್ವಚ್ಛಗೊಳಿಸುತ್ತೆ ಇದು ಸೆನ್ಸರ್ ಬೇಸ್ಡ್ ಒಂದೇ ಅಲ್ಲದೆ ಟೈಮ್ ಬೇಸ್ಡ್ ಕೂಡ ಇದೆ ಅಂತಂದ್ರೆ ಹೆಂಗಪ್ಪ ಅಂದ್ರೆ ಈಗ ದಿವಸದಲ್ಲಿ ಎರಡು ಗಂಟೆಗೆ ಒಂದ್ಸಲಿ ಇದು ಕ್ಲೀನ್ ಆಗಬೇಕು ಅಂತ ನಾವು ಟೈಮ್ ಸೆಟ್ ಮಾಡಿಟ್ರೆ ಆಯ್ತು ಅದರಷ್ಟೊತ್ತಿಗೆ ಅದಾಗೆ ಎರಡು ಗಂಟೆಗೊಮ್ಮೆ ವಾಪಸ್ಸು ಬ್ಯಾಕ್ ವಾಶ್ ಆಗಿ ಅಂದ್ರೆ ಫಿಲ್ಟರ್ ಕ್ಲೀನ್ ಆಗುತ್ತೆ ಸಾಫ್ ಸೂತ್ರ ಪಾನಿ ಉಪರ್ಲಿ ಯಾ ದೇಕ್ ಹೋ ಈ ಜೈನ್ ಕಾಕ್ ಸ್ಮಾರ್ಟ್ ಇರಿಗೇಷನ್ ಕಂಟ್ರೋಲರ್ ಆಪ್ಬೇ ಬೇಸ್ ಕಂಟ್ರೋಲರ್ ನೀವು ಇಲ್ಲೇನು ನೋಡ್ತಾ ಇದೀರಲ್ವಾ ಇದು ಜೈನ್ ಸ್ಮಾರ್ಟ್ ಆಪ್ ಬೇಸ್ಡ್ ಕಂಟ್ರೋಲರ್ ಅಂತ ಅಂದ್ಕೊಂಡು ಮೊದಲಿಗೆ ನಾವು ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಈ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆಯಲ್ಲಿ ನಮ್ಮ ವಾಲ್ವುಗಳೇನಿದೆಯಲ್ಲ ಅದು ತನ್ನ ತಾನಾಗೆ ಆನ್ ಆಫ್ ಆಗಬೇಕು ಆಟೋಮೆಟಿಕ್ ಆಗಿ ಅದೇ ರೀತಿ ನಮ್ಮ ಪಂಪ್ ಕೂಡ ಆಟೋಮೆಟಿಕ್ ಆಗಿ ಆನ್ ಆಫ್ ಆಗಬೇಕು ಜೊತೆಗೆ ನಾವು ಇದರಲ್ಲಿ ಏನಾದರೂ ರಸಾವರಿಯನ್ನು ಕೊಡಬೇಕಾಗಿತ್ತು ಫರ್ಟಿಗೇಷನ್ ಸಿಸ್ಟಮ್ ಕೊಡಬೇಕಾಗಿತ್ತು ಅಂತಂದ್ರೆ ಅದು ಕೂಡ ಸ್ವಯಂಚಾಲಿತವಾಗಿ ಹೋಗಬೇಕು ಅದರ ಜೊತೆ ಜೊತೆಗೆ ನಮ್ಮ ಫಿಲ್ಟರ್ಗಳು ಏನಿರ್ತಾವಲ್ಲ ಅವು ಕೂಡ ಆಟೋಮೆಟಿಕ್ ಆಗಿ ಕ್ಲೀನ್ ಆಗಬೇಕು ಇದು ನಮ್ಮ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಇದು ಯಾವ ರೀತಿ ಆಗತ್ತಪ್ಪ ಅಂತಂದ್ರೆ ನಮ್ಮ ಕಂಟ್ರೋಲರ್ ನ ಮುಖಾಂತರ ಈಗೇ ನೀವು ನೋಡ್ತಾ ಇದ್ರಲ್ವಾ ಇದು ಜೈನ್ ಅವರು ಹೊಸದಾಗಿ ತಯಾರಿಸಿರುವಂತಹ ನಮ್ದು ಆಟೋಮೆಟಿಕ್ ಕಂಟ್ರೋಲರು ಇದು ಆಪ್ ಬೇಸ್ಡ್ ಅಂತಂದ್ರೆ ನಿಮ್ಮ ಆಂಡ್ರಾಯ್ಡ್ ಫೋನಿಗೆ ನಾವು ಆಪ್ ಅನ್ನ ಕೊಟ್ಟಿರ್ತೀವಿ ಅದರ ಮುಖಾಂತರ ನೀವು ಈ ಕಂಟ್ರೋಲರ್ನ ಕಂಟ್ರೋಲ್ ಮಾಡಬಹುದು ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡಬಹುದು ನಾವು ಈ ರೀತಿ ಪ್ರತಿ ಒಂದು ಕಂಟ್ರೋಲರು ಆಪ್ ಅಲ್ಲಿ ನಿಮಗೆ ಆದಂತಹ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿರ್ತೀವಿ ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ನೀವು ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ಸಹಿತವಾ ನಿಮ್ಮ ನೀರಾವರಿ ವ್ಯವಸ್ಥೆಯನ್ನು ಆನ್ ಆಫ್ ಮಾಡಬಹುದಿರಬಹುದು ಕಂಟ್ರೋಲ್ ಮಾಡೋದಿರ್ಬೋದು ಅಥವಾ ಚೆಕ್ ಮಾಡೋದಿರಬಹುದು ಎಲ್ಲವನ್ನು ಕೂಡ ಎಲ್ಲವನ್ನು ಕೂಡ ಎಲ್ಲಿಂದ ಬೇಕಾದರೂ ಮಾಡಬಹುದು ತಮಗೆಲ್ಲ ತಿಳಿದಿರೋ ಹಾಗೇನೆ ಸಾಮಾನ್ಯವಾಗಿ ಈಗ ಕರೆಂಟ್ ಕೊಡೋದು ರಾತ್ರಿಯಲ್ಲಿ ಕೊಡ್ತಾ ಇದ್ದಾರೆ ಈ ರಾತ್ರಿಯಲ್ಲಿ ಕೊಟ್ಟಾಗ ಏನಾಗತ್ತಪ್ಪ ಅಂತಂದ್ರೆ ಯಾವುದೋ ಒಂದು ಹೊಲದ ಯಾವುದೋ ಒಂದು ಭಾಗಕ್ಕೆ ಕೇವಲ ಎರಡು ಗಂಟೆ ನೀರು ಬೇಕು ಸರಿಯಾಗಿ ಎರಡೇ ಗಂಟೆ ಕೊಡೋಕೆ ಆಗಲ್ಲ ಅದ್ರ ಮಧ್ಯೆ ಕರೆಂಟ್ ಹೋಗಿದ್ರೆ ಅದೇನು ಸಹಿತ ರೈತರಿಗೆ ಸರಿಯಾಗಿ ಗೊತ್ತಾಗಲ್ಲ ಅದೇ ರೀತಿ ಅಕಸ್ಮಾತ್ ನೀರಾವರಿಯ ಜೊತೆ ಜೊತೆಗೆ ಗೊಬ್ಬರ ಕೊಡಬೇಕು ಫರ್ಟಿಗೇಷನ್ ಮಾಡಬೇಕು ಅಂತಂದ್ರೆ ಅದನ್ನು ರೈತರು ಮಾಡ್ತಾನೆ ಇಲ್ಲ ಇವೆಲ್ಲವನ್ನು ತಪ್ಪಿಸೋಕೆ ಈಗ ರಾತ್ರಿಗೆ ಬರಲಿ ಕರೆಂಟ್ ಯಾವಾಗೇ ಬರಲಿ ಆವಾಗ ನೀವು ಸರಿಯಾದ ಪ್ರಮಾಣದಲ್ಲಿ ನೀರು ಗೊಬ್ಬರವನ್ನು ಕೊಡೋಕೆ ನಮ್ಮ ಈ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ನಿಮಗೆ ಸಹಾಯ ಮಾಡುತ್ತೆ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಈಗ ಕರೆಂಟ್ ಬಂದ ತಕ್ಷಣ ಹೋಗಿ ಪಂಪ್ ಆನ್ ಮಾಡೋದು ಆಮೇಲೆ ಆಫ್ ಮಾಡೋದು ಆ ತರದ್ದು ಏನು ಕೂಡ ನೀವು ಹೋಗಿ ಮಾಡಬೇಕು ಅಂತೀರಲ್ಲ ನಿಮ್ಮ ಮೊಬೈಲ್ ನ ಮುಖಾಂತರನೇ ಪಂಪನ್ನು ಆನ್ ಆಫ್ ಮಾಡಬಹುದು ಅದೇ ರೀತಿ ವಾಲ್ವ್ ಗಳಿಗೆ ನಾವು ಏನು ನಮ್ಮ ಫೀಲ್ಡ್ ಗಳಲ್ಲಿ ಯೂಸ್ ಮಾಡ್ತಾ ಇದೀವಲ್ವಾ ಈ ಬಟರ್ಫ್ಲೈ ವಾಲ್ವೋ ಬಾಲ್ ವಾಲ್ವೋ ಇವುಗಳನ್ನು ನಾವು ತೆಗಿಬೇಕು ಅಂತಿಲ್ಲ ಅದರ ಬದಲಿಗೆ ಇವುಗಳ ಜೊತೆ ಜೊತೆಗೆ ನಮ್ದು ಏನು ಸೊಲನಾಯ್ಡ್ ವಾಲ್ವ್ಗಳಿದೆಯಲ್ಲ ಅವನ್ನ ನಮ್ಮ ಫೀಲ್ಡ್ ಅಲ್ಲಿ ಅಳವಡಿಸಿಕೊಳ್ಬೇಕಾಗತ್ತೆ ಈ ಸೊಲನಾಯ್ಡ್ ವಾಲ್ವ್ ನಾವು ವಯರ್ನ ಮುಖಾಂತರ ನಮ್ಮ ಕಂಟ್ರೋಲರ್ ಗೆ ಕನೆಕ್ಟ್ ಮಾಡಿರ್ತೀವಿ ಈ ಕಂಟ್ರೋಲರ್ ನಲ್ಲಿ ನಾವು ಕಂಟ್ರೋಲ್ ಮಾಡಬಹುದು ನಮಗೆ ಎಷ್ಟು ಗಂಟೆ ನೀರು ಕೊಡಬೇಕು ತೋಟದ ಈ ಭಾಗಕ್ಕೆ ಎಷ್ಟು ಗಂಟೆ ನೀರು ಬೇಕು ಈ ಭಾಗಕ್ಕೆ ಎಷ್ಟು ಗಂಟೆ ನೀರು ಬೇಕು ಅಂತ ಅಂದ್ಕೊಂಡು ಈಗ ಉದಾಹರಣೆ ಹೇಳಬೇಕಾಗಿತ್ತು ಅಂದ್ರೆ ನಮ್ಮ ತೋಟದಲ್ಲಿ ನಾಲ್ಕು ವಾಲ್ಗಳು ಇದ್ದಾವೆ ಸೊ ಈ ನಾಲ್ಕು ವಾಲ್ಗಳಿಗೆ ಯಾವಾಗ ಆನ್ ಮಾಡಬೇಕು ಆಫ್ ಮಾಡಬೇಕು ತೋಟದ ಯಾವ ಭಾಗಗಳಿಗೆ ಎಷ್ಟು ನೀರು ಹೋಗಬೇಕು ಬೇಸ್ ಬೇಸಿಟ್ಟುಕೊಂಡು ನಾವು ಈ ಕಂಟ್ರೋಲರ್ ಅಲ್ಲಿ ಪ್ರೋಗ್ರಾಮ್ ಮಾಡಿರ್ತೀವಿ ಇನ್ನು ನಿಖರವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ನಾವು ಪ್ರತಿಯೊಂದು ವಾಲ್ಗಳಿಗೂ ಒಂದೊಂದು ಗಂಟೆ ನೀರು ಕೊಡಬೇಕಾಗಿತ್ತು ಆದರೆ ನಮ್ಮದೇನಪ್ಪ ಅಂತಂದರೆ ಅಂತಂದ್ರೆ ಕರೆಂಟ್ ಬರೋದು ಹೋಗೋದು ಫಿಕ್ಸ್ ಇಲ್ಲ ಈಗ ರಾತ್ರಿ ಯಾವಾಗೋ ಬರುತ್ತೆ ಅದಾದಮೇಲೆ ತೆಗೆದುಬಿಡ್ತಾರೆ ಮತ್ತೆ ಬರುತ್ತೆ ಇದರಲ್ಲಿ ನಮಗೆ ಟೆನ್ಷನ್ ಇರೋದಿಲ್ಲ ಈಗ ನಾವು ಕಂಟ್ರೋಲರಲ್ಲಿ ಪ್ರೋಗ್ರಾಮ್ ಮಾಡಿಬಿಟ್ಟಿದ್ದೀವಿ ನಮ್ಮದು ನಾಲ್ಕು ವಾಲ್ಗಳಿಗೆ ಒಂದೊಂದು ಗಂಟೆ ನೀರು ಹೋಗಬೇಕು ಅಂತ ಅಂದ್ಕೊಂಡು ನಮ್ಮ ಕಂಟ್ರೋಲರಲ್ಲಿ ಲೆಕ್ಕ ಹಾಕಿರುತ್ತೆ ಓಕೆ ಈಗ ಕರೆಂಟ್ ಬಂದಿತ್ತು ಕರೆಂಟ್ ಬಂದಾದಮೇಲೆ ಇಷ್ಟೊತ್ತು ತನಕ ಈ ವಾಲಿಗೆ ನಾವು ನೀರು ಕೊಟ್ಟಿದ್ವಿ ಆಗಿತ್ತು ಈ ವಾಲ್ ಓಪನ್ ಆಗಿತ್ತು ಸೊ ಆವಾಗ ಅರ್ಧಕ್ಕೆ ಕರೆಂಟ್ ಹೋಗಿದ್ರು ಸಹಿತವ ಪೂರ್ತಿ ಒಂದು ಗಂಟೆ ನಾವು ಆ ವಾಲ್ವಿಗೆ ನೀರು ಕೊಡೋ ತನಕವ ನಮ್ಮ ಕಂಟ್ರೋಲರು ಇನ್ನೊಂದು ವಾಲನ್ನು ಓಪನ್ ಮಾಡಲ್ಲ ಯಾವಾಗ ಒಂದು ಗಂಟೆ ಆಗತ್ತೋ ಅದು ಒಂದೇ ಸಲ ಕಂಟಿನ್ಯೂಸ್ ಆಗ್ಬೋದು ಅಥವಾ ನಾಲ್ಕೈದು ಬಾರಿ ಕರೆಂಟ್ ಹೋಗಿ ಬಂದು ಆಗಿರಬಹುದು ಒಟ್ಟಾರೆ ಒಂದು ತಾಸು ಒಂದು ವಾಲ್ವಿಗೆ ನೀರು ಕೊಟ್ಟಾದ ಮೇಲೆ ನಮ್ಮ ಕಂಟ್ರೋಲರು ಆ ವಾಲನ್ನು ಕ್ಲೋಸ್ ಮಾಡುತ್ತೆ ನೆಕ್ಸ್ಟ್ ವಾಲನ್ನು ಓಪನ್ ಮಾಡುತ್ತೆ ಇದು ನಮ್ಮದು ನೀರಾವರಿ ವ್ಯವಸ್ಥೆಯ ಬಗ್ಗೆ ಆಯಿತು ಇನ್ನು ನಾವು ಒಂದು ತಾಸೇನೋ ಒಂದು ಕಡೆ ನಾವು ನೀರು ಕೊಡ್ತೀವಿ ಆದರೆ ಕೇವಲ ಹತ್ತು ನಿಮಿಷ ಅಷ್ಟೇ ನಾವು ಅಲ್ಲಿ ಗೊಬ್ಬರವನ್ನ ಕೊಡಬೇಕು ಅಂತಂದ್ರೆ ಆವಾಗ ನಾವು ನಮ್ಮ ಜೈನ್ ಅವರ ನ್ಯೂಟ್ರಿಕೇರ್ ಸಿಸ್ಟಮ್ ಅನ್ನು ಬಳಸಬಹುದು ಈಗೇನು ನೀವು ನೋಡ್ತಾ ಇದ್ರಲ್ಲ ಇದು ನ್ಯೂಟ್ರಿಕೇರ್ ಇಕೋ ಅಂತ ಅಂದ್ಕೊಂಡು ಇದು ನಮಗೆ ಇ ಸಿ ಪಿ ಎಚ್ ಕಂಟ್ರೋಲರ್ ಜೊತೆ ಜೊತೆಗೆ ಗೊಬ್ಬರವನ್ನ ಕೊಡುವಂತಹ ಮಾಡೆಲ್ ಅಕಸ್ಮಾತ್ ನಮಗೆ ಹತ್ತು ನಿಮಿಷ ನಮ್ಮ ತೋಟದ ಒಂದು ಆಗಕ್ಕೆ ನಾವು ಫರ್ಟಿಗೇಷನ್ ನ ಕೊಡಬೇಕು ಗೊಬ್ಬರವನ್ನು ಕೊಡಬೇಕು ಅಂತಂದ್ರೆ ಆವಾಗ ಈ ಕಂಟ್ರೋಲರ್ನ ಮುಖಾಂತರ ಕಂಟ್ರೋಲ್ ಮಾಡಿರ್ತೀವಿ ಕಂಟ್ರೋಲರು ಈ ಮಷಿನ್ ಅನ್ನು ಆನ್ ಮಾಡುತ್ತೆ ಇದರ ಮುಖಾಂತರ ಹತ್ತು ನಿಮಿಷ ಗೊಬ್ಬರವನ್ನು ಕೊಡಲಾಗತ್ತೆ ಆಮೇಲೆ ಕಂಟ್ರೋಲರು ಈ ಮಷಿನ್ ಅನ್ನು ಆಫ್ ಮಾಡುತ್ತೆ ಈ ನ್ಯೂಟ್ರಿ ಕೇರ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತಂದ್ರೆ ಈ ನ್ಯೂಟ್ರಿ ಕೇರ್ ಏನಿದೆಯಲ್ಲ ಅದು ನಮ್ಮ ಫರ್ಟಿಲೈಸರ್ ಟ್ಯಾಂಕ್ ಗಳಿಗೆ ಕನೆಕ್ಟ್ ಆಗಿರುತ್ತೆ ನಾವು ನಮ್ಮ ಫರ್ಟಿಲೈಸರ್ ಟ್ಯಾಂಕ್ ಅಲ್ಲಿ ವಾಟರ್ ಸಾಲ್ಯೂಬಲ್ ಗೊಬ್ಬರಗಳನ್ನು ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿಟ್ಟಿರ್ತೀವಿ ಸೊ ಯಾವಾಗ ನೀರಿನ ಜೊತೆ ಜೊತೆಗೆ ಗೊಬ್ಬರವನ್ನು ಕೊಡಬೇಕು ಆವಾಗ ನಮ್ಮ ಕಂಟ್ರೋಲರು ಈ ನ್ಯೂಟ್ರಿಕೇರ್ ಸಿಸ್ಟಮ್ಗೆ ಒಂದು ಸಿಗ್ನಲ್ ಕಳಿಸುತ್ತೆ ಯಾವಾಗ ಕಂಟ್ರೋಲರ್ ಇಂದವ ಎಷ್ಟು ಸಮಯದ ತನಕವ ಎಷ್ಟು ಗೊಬ್ಬರವನ್ನು ಕೊಡಬೇಕು ಅಂತ ಸಿಗ್ನಲ್ ಬಂತು ಆವಾಗ ನ್ಯೂಟ್ರಿಕೇರ್ ಆನ್ ಆಗುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟೇ ಗೊಬ್ಬರವನ್ನ ಎಷ್ಟು ಹೊತ್ತು ಬೇಕೋ ಅಷ್ಟೇ ಸಮಯಕ್ಕೆ ನೀಡುತ್ತೆ ಈ ನ್ಯೂಟ್ರಿಕೇರ್ ಸಹಿತ ನಮಗೆ ಎರಡು ಮಾಡೆಲ್ ಗಳು ಲಭ್ಯವಿದ್ದಾವೆ ಹೀಗೆ ನೀವು ನೋಡ್ತಾ ಇದೀರಲ್ಲ ಇದು ನ್ಯೂಟ್ರಿಕೇರ್ ಇಕೋ ಮಾಡೆಲ್ ಅಂತ ಅಂದ್ಕೊಂಡು ಇನ್ನೊಂದು ನ್ಯೂಟ್ರಿಕೇರ್ ವಿತ್ ಇಸಿ ಪಿ ಎಚ್ ಅನ್ನೋ ಮಾಡೆಲ್ ಇದೆ ಅಕಸ್ಮಾತು ನಾವೇನು ನೀರು ಕೊಡ್ತಾ ಇದ್ದೀವಲ್ಲ ಆ ನೀರಿನ ಇ ಸಿ ಮತ್ತು ಪಿ ಹೆಚ್ಚನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂತಂದರೆ ಆವಾಗ ನಾವು ನ್ಯೂಟ್ರಿಕೇರ್ ಇ ಸಿ ಪಿ ಎಚ್ ಕಂಟ್ರೋಲರ್ನ ತಗೊಬಹುದು ಅದು ಯಾವ ರೀತಿ ಕೆಲಸ ಮಾಡತ್ತಪ್ಪ ಅಂತಂದರೆ ನಮ್ಮ ಕಂಟ್ರೋಲರ್ ಏನಿದೆಯಲ್ಲ ಅದು ಸೇಮ್ ನಮ್ಮ ನ್ಯೂಟ್ರಿಕೇರ್ ಮಷೀನಿಗೆ ಸಿಗ್ನಲ್ ಕೊಡುತ್ತೆ ಅವಾಗ ಅದೇನಾಗತ್ತಪ್ಪ ಅಂತಂದ್ರೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ ಇ ಸಿ ಮತ್ತೆ ಪಿ ಎಚ್ ನೀರಿಂದು ಕಂಟ್ರೋಲ್ ಆಗೋಕ್ಕೆ ನ್ಯೂಟ್ರಲ್ ಬರೋಕ್ಕೆ ಎಷ್ಟು ಬೇಕೋ ಅಷ್ಟು ಆಸಿಡ್ ಅನ್ನು ಕೂಡ ನಮ್ಮ ನೀರಾವರಿಯ ಜೊತೆ ಜೊತೆಗೆ ಕಳಿಸ್ಕೊಡುತ್ತೆ ನಮ್ಮ ಹತ್ರ ಜೈನ್ ಅವ್ರ ಹತ್ರವ ಎರಡು ತರಹದ ಆಟೋಮೆಟಿಕ್ ಫರ್ಟಿಗೇಷನ್ ಮಷಿನ್ಗಳು ಕೂಡ ಇದಾವೆ ಕ್ಯಾತೆರ್ ಬೇಸ್ ಕಿ ಮಾಯ್ಚರ್ ಲೆವೆಲ್ ಚೆಕ್ ಸೆನ್ಸರ್ ಇನ್ಸ್ಟಾಲ್ ಅವ್ರ ಅಗರ್ ಸೆನ್ಸರ್ ಸಿಗ್ನಲ್ ದೇಗರ್ ಲೆವೆಲ್ ಹೇ

ತಾಪಮಾನ ಮತ್ತು ಆರ್ದ್ರತೆಯನ್ನು ಕಂಟ್ರೋಲ್ ಮಾಡೋದು ಈ ಫಾಗರ್ ಮತ್ತೆ ಮಿಸ್ಟರ್ಗಳ ಪ್ರಮುಖವಾದ ಕೆಲಸ ಬರೇ ಪಾಲಿ ಸದ್ಯಕ್ಕೆ ನಾವು ಏನು ನೋಡ್ತಾ ಇದೀವಪ್ಪ ಅಂತಂದ್ರೆ ನಮ್ಮ ಈ ಕೋಳಿ ಸಾಕಾಣಿಕೆಯಲ್ಲಿ ಕುರಿ ಸಾಕಾಣಿಕೆಯಲ್ಲಿ ಡೈರಿಲಿ ಅಲ್ಲೂ ಕೂಡ ತಾಪಮಾನವನ್ನು ಕಡಿಮೆ ಮಾಡಬೇಕು ಅಂತ ರೈತರು ಈ ಫಾಗರ್ಗಳು ಮಿಸ್ಟರ್ಗಳನ್ನು ಉಪಯೋಗಿಸ್ತಾ ಇದ್ದಾರೆ ಇನ್ನು ನಾವು ಮಹಾರಾಷ್ಟ್ರಲ್ಲೇ ನೋಡಿದ್ರೆ ಕಬ್ಬು ಬೆಳೆದಾದ ಮೇಲೆ ನಮಗೆ ತಾಪಮಾನ ತುಂಬಾ ಇರುತ್ತೆ ಅಲ್ಲಿ ನಮಗೆ ಕಬ್ಬಿನ ಇಳುವರಿ ಕುಂಠಿತವಾಗತ್ತೆ ಅದನ್ನು ತಪ್ಪಿಸೋಕೆ ಕಬ್ಬಿನ ಹೊಲಗಳಲ್ಲಿ ತಾಪಮಾನವನ್ನು ಕಡಿಮೆ ಮಾಡೋಕೆ ಅಲ್ಲೂ ಕೂಡ ರೈತರು ಈ ಫಾಗರ್ಗಳನ್ನು ಮಿಸ್ಟರ್ಗಳನ್ನು ಬಳಸ್ತಾ ಇದ್ದಾರೆ ಅದೇ ರೀತಿ ಮುಖ್ಯವಾಗಿ ಜಲಗಾವಲ್ಲಿ ಬೇಸಿಗೆ ಸಮಯದಲ್ಲಿ ತುಂಬಾ ತಾಪಮಾನ ಇರುತ್ತೆ ಆ ಸಮಯದಲ್ಲಿ ಬಾಳೆಗೆ ಹೊಡೆತ ಬಿದ್ದು ಅದರ ಇಳುವರಿ ಕಡಿಮೆ ಆಗೋ ಸಾಧ್ಯತೆ ಕೂಡ ಇರುತ್ತೆ ಅದನ್ನೇ ತಪ್ಪಿಸೋಕೆ ಬಾಳೆ ತೋಟದಲ್ಲೂ ಕೂಡ ರೈತರು ಈ ಫಾಗರ್ಗಳನ್ನು ಬಳಸ್ತಾ ಇದ್ದಾರೆ ಫಾಗರ್ ಗಳನ್ನ ಮಿಸ್ಟರ್ ಗಳನ್ನ ಕಮ್ ಇದಾರೆ ಜೈನ್ ಇರಿಗೇಷನ್ ಅಲ್ಲಿ ಮೊಟ್ಟ ಮೊದಲಿಗೆ ಸೋಲಾರ್ ಏನಾದ್ರೂ ಪ್ರೊಡಕ್ಟ್ ಬಂದಿದೆ ಅಂತಂದ್ರೆ ಅದು ಇದಾಗಿತ್ತು ಸೋಲಾರ್ ವಾಟರ್ ಹೀಟರ್ ಇದೇನಪ್ಪ ಅಂತಂದ್ರೆ ಫ್ಲಾಟ್ ಪ್ಲೇಟ್ ಟೆಕ್ನಾಲಜಿ ಅನ್ನೋ ತಂತ್ರಜ್ಞಾನದ ಮೇಲೆ ನಡೀತಿತ್ತು ಇದರಿಂದ ನಮಗೆ ಇಪ್ಪತ್ನಾಲ್ಕು ಗಂಟೆ ಒಳ್ಳೆ ರೀತಿಯ ಬಿಸಿ ನೀರನ್ನ ಪಡ್ಕೊಂಬೋದಿತ್ತು ಈ ಪ್ರಾಡಕ್ಟ್ ಅಲ್ಲಿ ಏನ್ ಬರ್ತಿತ್ತಪ್ಪ ಅಂತಂದ್ರೆ ಒಂದೇದು ನಮ್ದು ಈ ಏನ್ ಬಿಸಿ ನೀರನ್ನು ಕಲೆಕ್ಟ್ ಮಾಡೋ ಟ್ಯಾಂಕ್ ಇದೆಲ್ಲ ಅದು ಬರ್ತಿತ್ತು ಅದ್ರ ಜೊತೆಗೆ ನಮ್ದು ಈ ಪ್ಲೇಟ್ ಈ ಪ್ಲೇಟ್ ಅನ್ನ ಕಾಪರ್ ಮತ್ತೆ ಅಲ್ಯೂಮಿನಿಯಂ ಅನ್ನ ಬಳಸಿ ತಯಾರಿಸಲಾಗಿತ್ತು ಈ ಪ್ಲೇಟ್ ಏನಿದೆಯಲ್ಲ ಇದನ್ನ ನಾವು ಒಂದ್ ಬಾರಿ ಅಳವಡಿಸಿದ್ರೆ ಸಾಕು ಯಾವುದೇ ಖರ್ಚಿಲ್ಲದೆ ಯಾವುದೇ ಮೇಂಟೆನೆನ್ಸ್ ಇಲ್ಲದೆ ನಡೆಯುತ್ತಾ ಇರುತ್ತೆ ಲೀಟರ್ ಪಾಸ್ ಒನ್ ತೌಸಂಡ್ ಫೈವ್ ಥೌಸಂಡ್ ಟೆನ್ ತೌಸಂಡ್ ತ ಸಿಸ್ಟಮ್ ಅವೈಲೇಬಲ್ ಇತ್ತೆ ಜೈನ್ ಇರಿಗೇಷನ್ನಲ್ಲಿ ರೈತರಿಗೋಸ್ಕರ ಸೋಲಾರ್ ಪಂಪ್ಗಳು ಕೂಡ ಲಭ್ಯವಿದ್ದಾವೆ ನಮ್ಮ ಹತ್ರ ಸೊನ್ನೆ ಪಾಯಿಂಟ್ ಐದು ಎಚ್ ಪಿಯಿಂದ ಹಿಡಿದು ಒಂದು ಎಚ್ ಪಿ ಎರಡು ಎಚ್ ಪಿ ಅಷ್ಟು ಸರ್ಫೇಸ್ ಪಂಪ್ಗಳು ರೈತರಿಗೆ ಲಭ್ಯವಿದ್ದಾವೆ ಈಗೇ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ನಮ್ಮ ಸೋಲಾರ್ ಪಂಪ್ಗಳ ಹಲವಾರು ಮಾಡೆಲ್ ಇದೆ ಆಮೇಲೆ ಪ್ಯಾನಲ್ಗಳು ಕೂಡ ಇದ್ದಾವೆ ಇವೇನ್ ನಮ್ಮ ಸೋಲಾರ್ ಪ್ಯಾನೆಲ್ ಗಳು ಕಾಣ್ತಾ ಇದೆಯಲ್ಲ ಇದರಿಂದ ಸದ್ಯಕ್ಕೆ ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ನಮ್ದು ಎರಡು ಎಚ್ ಪಿ ಯ ಮೋಟರ್ ನಡೀತಾ ಇದೆ ಅದರ ಜೊತೆ ಜೊತೆಗೆ ನಾವು ಸೊನ್ನೆ ಪಾಯಿಂಟ್ ಐದು ಎಚ್ ಪಿ ಮೋಟರ್ಗೆ ಈ ಕೆಳಗಡೆನೂ ಕೂಡ ಎರಡು ಸೋಲಾರ್ ಪ್ಯಾನೆಲ್ ಹಾಕಿದೀವಿ ನೀವು ನೋಡಬಹುದು ನಿಮ್ಮ ನೀರಿನ ಅವಶ್ಯಕತೆಗೆ ಅನುಗುಣವಾಗಿ ನಾವು ಹಲವಾರು ಪಂಪ್ ಗಳನ್ನ ತಯಾರಿಸಿದ್ದೇವೆ ಇವೆಲ್ಲವೂ ಕೂಡ ಪೋರ್ಟೇಬಲ್ ಪಂಪ್ ಅಂತಂದ್ರೆ ನೀವು ಇದನ್ನ ಎಲ್ಲಿಗೆ ಬೇಕಾದರೂ ತಗೊಂಡು ಹೋಗಬಹುದು ನಮ್ಮ ಹತ್ರ ಇರುವಂತಹ ಈ ಸೋಲಾರ್ ಪಂಪ್ಗಳಲ್ಲಿ ಅತ್ಯಂತ ಕಡಿಮೆ ಇದು ಅತ್ಯಂತ ಸಣ್ಣದು ಅಂತಂದ್ರೆ ಇದು ಸೊನ್ನೆ ಪಾಯಿಂಟ್ ಒಂದು ಎಚ್ ಪಿಯ ಯ ನಮ್ದು ನ್ಯಾನೋ ಸೋಲಾರ್ ಪಂಪ್ ಅಂತ ಅಂದ್ಕೊಂಡು ಇದೇ ನೀವು ನೋಡ್ತಾ ಇದ್ರಲ್ಲ ಇಷ್ಟು ಸಣ್ಣ ಸೋಲಾರ್ ಪ್ಯಾನೆಲ್ ಅಲ್ಲಿ ನಮ್ದು ಈ ಪಂಪ್ ಚಲಾವಣೆ ಆಗ್ತಾಯಿದೆ ಇದೆ ನೀವ್ ಇಷ್ಟೋ ತನಕ ಏನು ಸೋಲಾರ್ ಪಂಪ್ ಎಲ್ಲ ನೋಡಿದ್ರಲ್ಲ ಅದು ಸರ್ಫೇಸ್ ಲೇವಲ್ ಪಂಪ್ಗಳಾಗಿದ್ವು. ಗಳಾಗಿದ್ವು ಅದನ್ನ ಬಿಟ್ಟು ಸಹಿತ ನಮ್ಮ ಹತ್ರ ಅವರೀತಿ ಸಬರ್ಸಿಬಲ್ ಪಂಪ್ ಗಳು ಕೂಡ ಸೋಲಾರ್ ಪಂಪ್ ಇದ್ದಾವೆ ಅದರಲ್ಲಿ ನಮ್ದು ಐದು ಎಚ್ ಪಿ ಏಳುವರೆ ಎಚ್ ಪಿ ಹತ್ತು ಎಚ್ ಪಿ ಹದಿನೈದು ಎಚ್ ಪಿ ಯ ಕೂಡ ಸಿಕ್ತವೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ದು ಎಷ್ಟು ರೇಂಜ್ ಬೇಕೋ ಎಷ್ಟು ನೀರು ಬೇಕೋ ಅನ್ನೋದ್ರ ಮೇಲೆ ನಾವು ಹಲವಾರು ಎಚ್ ಪಿ ಯ ನಾವು ಡಿಸೈನ್ ಮಾಡಿದೀವಿ ಅದನ್ನ ಬಿಟ್ಟು ನಮ್ದು ಪ್ಯಾನೆಲ್ ಅಂತ ಕಾಣ್ತಾನೆ ಇದೆ ಅದ್ರ ಜೊತೆ ಜೊತೆಗೆ ಇದು ಕಂಟ್ರೋಲರ್ ಅಂತ ಅಂದ್ಕೊಂಡು ಈ ಕಂಟ್ರೋಲರ್ ನ ಮುಖಾಂತರ ನಾವು ಸೋಲಾರ್ ಆನ್ ಆಫ್ ಮಾಡೋದಿರುವುದು ಕಂಟ್ರೋಲ್ ಅನ್ನು ಕೂಡ ಮಾಡಬಹುದು ಯೂಸ್ ಕರ್ಸಕ್ತೆ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀ ನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗ ಮುಕ್ತ ಸಸಿಗಳು ಲಕ್ನೋ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಚಾಕ್ಲೇಟ್ನ ಮೂಲ ಅಂಶ ಕೋಕೋ ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದಲ್ಲೆಡೆ ಕೋಕೋ ಬೆಳೆಯಬಹುದು ಹೈಬ್ರಿಡ್ ಎಫ್ ಒನ್ ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ದ್ರಾವಣ ಮೇಲೆ ನೂವಲ್ಗಿ ದ್ರಾವಣಗಿ ಉಪಯೋಗದಂತೂ ಚೆನ್ನಾಗಿ ಗಿಡಗಳು ಬೆಳವಣಿಗೆ ಆಯಿತು ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ ಯಾವಾಗಲೂ ನನ್ನ ಇರೋವರೆಗೂ ನೀವಾಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ ಗ್ರೀನ್ ಗ್ರೀನ್ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ ಡಿಪಿಇ ಜಿಯೋ ಮೆಂಬ್ರಿನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ ನೂರು ಪರ್ಸೆಂಟ್ ಪುನರ್ ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ ಐದು ವರ್ಷಗಳ ಲಿಖಿತ ವಾರಂಟಿ ಗ್ರೀನ್ ಪ್ಲಾಸ್ಟ್ ಎಲ್ಸಾಲ್ ಕಸ್ಟಮರ್ಸ್ಗೆ ಸಂಕ್ರಾಂತಿ ಶುಭಾಕಾಂಕ್ಷರು ಸಂಕ್ರಾಂತಿ ಶುಭಾಕಾಂಕ್ಷರು ಎಲ್ಲರಿಗೂ ನಮಸ್ತೆ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮಸ್ತೆ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ ದೇವರ ಆಯುರಾರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಮೃದ್ಧಿ ಕೊಟ್ಟು ಚೆನ್ನಾಗಿ ಚೆನ್ನಾಗಿಟ್ಟಿರಲಿ ಅಂತ ಭಗವಂತನ ಪ್ರಾರ್ಥಿಸುತ್ತೇನೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯು ಹ್ಯಾಪಿ ಮಕರ ಸಂಕ್ರಾಂತಿ ನಾವು ಈಗಾಗಲೇ ಆ ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ನಡೆಸ್ತಾ ಇರುವಂತಹ ಈ ಕೃಷಿ ಮಹೋತ್ಸವ ಅಂತಂದ್ರೆ ಏನು ಅಂತ ಅನ್ಕೊಂಡು ತಿಳ್ಕೊಂಡ್ವಿ ಅದಾದ್ಮೇಲೆ ರೈತರು ಹೆಂಗ್ ಬರ್ಬೇಕು ಕರ್ನಾಟಕ ರೈತರು ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಾಯ್ತು ನೀವು ಲೈವ್ ನೋಡ್ತಾ ಇದ್ರೆ ನಿಮ್ಗೆ ಆ ಮಾಹಿತಿ ಮುಂಚೆನೇ ಇರುತ್ತೆ ಅದೇನು ತೊಂದರೆ ಇಲ್ಲ ಓಕೆ ಅದರ ನೆಕ್ಸ್ಟು ಇಲ್ಲಿ ಬಂದ ಮೇಲೆ ರಿಜಿಸ್ಟ್ರೇಷನ್ ಹೆಂಗೆ ಮಾಡಿಸ್ಬೇಕು ಯಾಕೆ ಮಾಡಿಸ್ಬೇಕು ಏನು ಮಾಡಿಸ್ಬೇಕು ಅಂತಾಯಿತು ಈಗ ರಿಜಿಸ್ಟ್ರೇಷನ್ ಮಾಡಾದ್ಮೇಲೆ ಏನೇನಿದೆ ಇಲ್ಲಿ ನೋಡೋಕ್ಕೆ ಅಂತ ಅಂದ್ಕೊಂಡು ಈಗ ನಿಮಗೆ ಅದರದ್ದೊಂದು ಐಡಿಯಾ ಕೊಟ್ಬಿಟ್ರೆ ನೀವು ಇಲ್ಲಿ ಬಂದು ಬಂದಿರ್ತೀರ ಭಾಳ ದೂರಿಂದ ಬಂದಿರ್ತೀರ ನಮಗೆ ಗೊತ್ತು ಎಷ್ಟು ದೂರ ಇದೆ ಹೆಂಗೆ ಬರೋದು ಭಾಳ ಕಷ್ಟ ಅಂದ್ಕೊಂಡು ಬಂದಮೇಲೆ ನೀವು ಎಲ್ಲವನ್ನು ನೋಡ್ಕೊಂಡು ಹೋಗೋದು ಭಾಳ ಉತ್ತಮ ನನ್ನ ಒಂದು ನೀವು ಅನುಭವವನ್ನು ಕೇಳಿದ್ರೆ ಒಂದು ದಿವಸದಲ್ಲಿ ಇವೆಲ್ಲವನ್ನು ನೋಡ್ಕೊಂಡು ಹೋಗೋದು ಭಾಳ ಕಷ್ಟ ಆದರೂ ಸಹಿತ ನೀವು ಪ್ರಯತ್ನ ಪಟ್ಟರೆ ಒಂದು ದಿವ್ಸ ಎಲ್ಲರೂ ನೋಡಬಹುದು ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೊಂಡು ಹೋಗಬಹುದು ಸೊ ಈಗ ನಿಮಗೆ ಏನೇನಿದೆ ಇಲ್ಲಿ ಅಂತ ಲೀಸ್ಟ್ ಕೊಡ್ತಾ ಹೋದರೆ ಈಗ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಇಲ್ಲಿ ಬಂದಮೇಲೆ ರಿಜಿಸ್ಟ್ರೇಷನ್ದು ಒಂದೇದಾಯಿತು ಅದಾದ ಮೇಲೆ ಏನಪ್ಪ ಅಂತಂದರೆ ಜೈನ್ ಇರಿಗೇಷನ್ ಸ್ಟಾಲ್ಗಳಿದ್ದಾವೆ ಜೈನ್ ಇರಿಗೇಷನ್ ನೀರಾವರಿ ಸಂಬಂಧಪಟ್ಟಂತಹ ಏನೇನು ಉಪಕರಣಗಳಿದ್ದಾವೋ ಏನೇನಿದೆಯೋ ಅವರದ್ದು ಹೊಸ ತಂತ್ರಜ್ಞಾನಗಳಿದೆಯೋ ಎಲ್ಲವನ್ನು ತೋರಿಸುವಂಥ ಸ್ಟಾಲು ಅಲ್ಲಿ ಏನೇನಿದ್ದಾವೆ ಅಂತಂದರೆ ಮೊದಲನೇದು ಪಿ ವಿ ಸಿ ಪೈಪು ಮತ್ತು ಫಿಟ್ಟಿಂಗ್ಗಳದ್ದು ಒಂದು ಸ್ಟಾಲ್ ಇಟ್ಟಿದ್ದಾರೆ ಅಲ್ಲಿ ಇಬ್ಬರು ಸೈಂಟಿಸ್ಟ್ ಇರ್ತಾರೆ ನಿಮಗೆಲ್ಲ ಮಾಹಿತಿಯನ್ನು ಕೊಡ್ತಾರೆ ಎಚ್ ಡಿ ಪಿ ಪೈಪ್ಗಳು ಅದರ ಫಿಟ್ಟಿಂಗ್ಗಳ ಬಗ್ಗೆ ಇಟ್ಟಿದ್ದಾರೆ ಅದಾದ ಮೇಲೆ ಇಲ್ಲಿ ಜೈನ್ ಇರಿಗೇಷನ್ದು ಫಿಲ್ಟರ್ಗಳದ್ರದ್ದು ಅದರದ್ದು ಒಂದು ಸ್ಟಾಲ್ ಇದೆ ಅದಾದಮೇಲೆ ಪಂಪ್ ಪ್ಲಂಬಿಂಗ್ ಪೈಪ್ ಫಿಟ್ಟಿಂಗು ಅದು ಏಕೆ ಬೇಕು ಹೆಂಗ್ ಬೇಕು ಏನು ಜೈನ್ ಇರಿಗೇಷನ್ ಅವರದ್ದೇ ಯಾಕೆ ಬೇಕು ಅವರು ಯಾವ ಯಾವ ಕ್ವಾಲಿಟಿಗಳನ್ನು ಮೇಂಟೈನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೂ ಒಂದು ಸ್ಟಾಲ್ ಇದೆ ಸೈಂಟಿಸ್ಟ್ ಗಳು ಇದ್ದಾರೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಮೂರು ಲ್ಯಾಂಗ್ವೇಜ್ಗಳಲ್ಲಿ ಅದಾದ ಮೇಲೆ ಏನಪ್ಪ ಅಂತಂದ್ರೆ ನಮ್ದು ಅಲ್ಲಿ ಮೈಕ್ರೋ ಇರಿಗೇಷನ್ ಸಿಸ್ಟಮ್ ಡೆಮೋ ಇದ್ದಾವೆ ಮೈಕ್ರೋ ಇರಿಗೇಷನ್ ಸಿಸ್ಟಮ್ ಅಲ್ಲಿ ಸ್ಪ್ರಿಂಕ್ಲರ್ಗಳು ಬರ್ತವೆ ಫಾಗರ್ಗಳು ಬರ್ತವೆ ಮಿಸ್ಟರ್ಗಳು ಬರ್ತವೆ ಅವೆಲ್ಲ ಜೆಟ್ ಜಟ್ ಬರ್ತವೆ ಅವೆಲ್ಲದರದ್ದು ಲೈವ್ ಡೆಮೋ ಕೂಡ ಇದಾವೆ ಅದನ್ನು ಕೂಡ ಮಾಹಿತಿಯನ್ನು ಕೊಡೋದು ಸೈಂಟಿಸ್ಟ್ ಇದಾರೆ ಅದಾದ್ಮೇಲೆ ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ಡೆಮೋ ಇದೆ ನಮ್ಮದು ನೀರಾವರಿ ಅದು ಡೆಮೋ ಇದೆ ಫಿಲ್ಟ್ರೇಷನ್ ಫರ್ಟಿಗೇಷನ್ ಸಿಸ್ಟಮ್ದು ಕೂಡ ಡೆಮೋನೂ ಇದೆ ಅದರ ಜೊತೆ ಜೊತೆಗೆ ಮಾಹಿತಿಯನ್ನು ಕೊಡೋರು ಕೂಡ ನಿಮಗೆ ಅಲ್ಲಿ ಸಿಗ್ತಾರೆ ಅವನ್ನು ನೋಡಬಹುದು ನೋಡಬಹುದು ಕೂಡ ಯಾಕೆ ನೀವು ಫರ್ಟಿಗೇಷನ್ ಸಿಸ್ಟಮ್ ಅನ್ನು ಬಳಸಬೇಕು ಉಪಯೋಗ ಏನು ಸ್ವಯಂಚಾಲಿತದ್ದು ಹಾಕಿದ್ರೆ ಏನು ಉಪಯೋಗ ಇಲ್ಲ ನಿಮ್ಮದು ಸಾಧನೆ ಫರ್ಟಿಗೇಷನ್ ಮಾಡ್ತೀರಂದ್ರೆ ಯಾವ ರೀತಿ ಮಾಡಬೇಕು ಏನು ಉಪಯೋಗ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಆಟೋಮೇಶನ್ ಸಿಸ್ಟಮ್ ಇದೆ ಅದರ ಜೊತೆ ಜೊತೆಗೆ ಸೋಲಾರ್ ಡೆಮೋನು ಕೂಡ ಇದೆ ನೀವು ಇರಿಗೇಷನ್ ಸಿಸ್ಟಮ್ ಇದು ಸ್ವಲ್ಪ ಹಿಂದೆ ಹೋದರೆ ಅಲ್ಲೇ ಸೋಲಾರ್ ಡೆಮೋ ಇದೆ ಸೋಲಾರ್ ಪಂಪ್ಗಳು ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಬಹಳ ಬೇಡಿಕೆ ಬರ್ತಾ ಇದೆ ಅದು ಯಾಕೆ ಏನು ಮುಂದೆ ಭವಿಷ್ಯ ಸೋಲಾರ್ ಪಂಪ್ಗಳಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಅಲ್ಲಿ ಮಾಹಿತಿ ಸಿಗುತ್ತೆ ಅದಾದಮೇಲೆ ಶ್ರದ್ಧಾಧಾಮು ಧಾಮು ಶ್ರದ್ಧಾ ಜೋತ್ ಅಂತ ಇದೆ ಅಲ್ಲಿ ನೀವು ಹೋಗಿ ಇವರದ್ದು ಇವ್ರ ಬಗ್ಗೆ ಜೈನ್ ಇರಿಗೇಷನ್ ಅವ್ರ ಬಗ್ಗೆ ಅದ್ರ ಬಗ್ಗೆ ನೀವು ಮಾಹಿತಿಯನ್ನು ಪಡ್ಕೊಬಹುದು ಅದಾದಮೇಲೆ ಡ್ರಿಪ್ ಟೆಕ್ದು ಡೆಮೋ ಇದೆ ಈಗ ನಗರವಾಸಿಗಳಿಗೆ ಅದರಲ್ಲೂ ಪಂಪ್ ಪಂಪ್ಸೆಟನ್ನು ಬಳಸ್ತಾ ಇಲ್ಲ ಡೈರೆಕ್ಟಾಗಿ ಟ್ಯಾಂಕ್ನ ಮೂಲಕಾಂತರ ನಲ್ಲಿ ನಲ್ಲಿಯ ಮುಖಾಂತರ ನೀವು ನೀರು ಕೊಡಬೇಕು ಅಂತಂದರೆ ಅದಕ್ಕೆ ಡ್ರಿಪ್ ಡ್ರಿಪ್ ಕಿಟ್ದು ಬಹಳ ಉಪಯೋಗ ಅದು ಏನು ಎತ್ತ ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಡೆಮೋನು ಇದೆ ಮಾಹಿತಿಯು ಕೂಡ ಅಲ್ಲಿ ಸಿಗುತ್ತೆ ಅದಾದಮೇಲೆ ಇದಿಷ್ಟು ಒಂದು ಇರಿಗೇಷನಲ್ಲಿ ಒಂದಿಷ್ಟು ಸಿಗುತ್ತೆ ಇನ್ನೂ ಬಹಳಷ್ಟು ಇದ್ದಾವೆ ಒಂದೇ ಕಡೆ ನಿಮಗೆ ಇಲ್ಲಿ ನೀವು ಬ ಎಂಟ್ರಾಗಿ ಗುಡ್ಡ ಸ್ವಲ್ಪ ಗುಡ್ಡ ಹತ್ತಿ ಹೋದ ತಕ್ಷಣ ನಿಮಗೆ ಎಡಗಡೆಗೆ ಇರಿಗೇಷನ್ ಕಾಣುತ್ತೆ ಅಲ್ಲಿ ಒಂದು ರೌಂಡ್ ಹೊಡ್ಕೊಬಂದ್ರೆ ನಾ ಏನೆಲ್ಲ ಹೇಳಿದ್ನಲ್ಲ ಅವೆಲ್ಲವೂ ಕೂಡ ನಿಮಗೆ ಅಲ್ಲಿನೇ ಸಿಗ್ಬಿಡುತ್ತೆ ಇದಾದ ಮೇಲೆ ನೆಕ್ಸ್ಟು ಬೆಳೆ ತಾಂತ್ರಿಕತೆಗಳು ಜೈನ್ ಇರಿಗೇಷನ್ ಅವರು ನಾವು ಮುಂಚೆ ನಿಮಗೆಲ್ಲ ಗೊತ್ತಿರ್ಬೋದು ಅದೇನಪ್ಪ ಅಂತಂದರೆ ಇವರು ಈ ಗಿಡವನ್ನು ಕೊಟ್ಟು ಅಥವಾ ನೀರಾವರಿ ಉಪಕರಣಗಳನ್ನು ಕೊಟ್ಟು ಡ್ರಿಪ್ ಲೈನ್ಗಳನ್ನು ಸ್ಪ್ರಿಂಕ್ಲರ್ಗಳನ್ನು ಡ್ರಿಪ್ಪರ್ಗಳನ್ನು ಕೊಟ್ಟು ಸುಮ್ಮನೆ ಅದು ಆಗೋರಲ್ಲ ಎ ಟು ಝಡ್ ಬೆಳೆ ಬೆಳೆಯಬೇಕಾದ್ರೆ ರೈತರಿಗೆ ಏನು ಮಾಹಿತಿ ಬೇಕೋ ಎಲ್ಲವನ್ನು ಕೊಟ್ಟು ಎಲ್ಲ ತಾಂತ್ರಿಕತೆಗಳನ್ನು ಎಲ್ಲ ಆಧುನಿಕ ತಂತ್ರಜ್ಞಾನವನ್ನು ಇವರು ಇಲ್ಲಿ ಅಳವಡಿಸ್ಕೊಂಡು ನೋಡಿ ಅದಾದಮೇಲೆ ರೈತರಿಗೆ ತಿಳಿಸ್ತಾರೆ ಈ ರೀತಿ ಇವರಿಲ್ಲ ಅಳವಡಿಸ್ಕೊಂಡು ಡೆಮೊ ಪ್ಲಾಟ್ಗಳು ಅಂತ ಕರಿತೀವಲ್ಲ ಅವು ಕೂಡ ಇದೆ ಅದು ಯಾವ್ಯಾವುದಪ್ಪ ಅಂತಂದರೆ ಮೊದಲನೇದೇನಪ್ಪ ಅಂದರೆ ಚಿಕ್ಕದು ಕಾಣುತ್ತೆ ನಿಮಗೆ ಅದಾದಮೇಲೆ ಇವರು ಅತಿ ಸಾಂದ್ರ ಪದ್ಧತಿಯಲ್ಲಿ ಬೆಳೆಸಿರುವಂತಹ ನಮ್ಮದು ಮಾವು ಇರಬಹುದು ಪೇರ್ಲೆ ಇರಬಹುದು ಅಥವಾ ಅವ ದಾಳಿಂಬೆ ಇರಬಹುದು ಅವೆಲ್ಲದರದ್ದು ಕೂಡ ನಿಮಗೆ ಇಲ್ಲಿ ತೋಟಗಳನ್ನು ನೋಡೋಕೆ ಸಿಗುತ್ತೆ ಅದು ಕೂಡ ಅಲ್ಲಿ ಪ್ರತಿಯೊಂದು ತೋಟದ ಎದುರುಗಡೆ ನಿಮಗೆ ಇಬ್ಬಿಬ್ಬರ ವಿಜ್ಞಾನಿಗಳು ಇರ್ತಾರೆ ಹಿಂದಿಯಲ್ಲೋ ಇಂಗ್ಲೀಷಲ್ಲೋ ಅಥವಾ ಮರಾಠಿಯಲ್ಲಿ ಅವರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೀವು ಏನಾದ್ರು ಡೌಟ್ ಇದ್ದರೆ ಕೇಳಬಹುದು ಹೆಂಗೆ ಬಂದಿದೆ ಬೆಳಿಬಹುದಾ ಇಲ್ವ ಅನ್ನೋದನ್ನು ನೀವು ಸ್ವತಃ ನೋಡಬಹುದು ಅಂತ ಅಂದ್ಕೊಂಡು ಅದೇ ರೀತಿ ಕಸ್ಟರ್ಡ್ ಆ್ಯಪಲ್ಲಿದೆ ಇದೆ ಅದಾದ ಮೇಲೆ ನಮ್ಮದು ಸೋಯಾಬೀನು ಮತ್ತು ಗೋಧಿ ಎರಡೂ ಕೂಡ ಅಲ್ಲಿ ಅಲ್ಲಿ ನೆಟ್ಟಿದ್ದಾರೆ ಡ್ರಿಪ್ಪಲ್ಲಿ ಯಾವ ರೀತಿ ಸೋಯಾಬೀನನ್ನು ಬೆಳೀಬಹುದು ಗೋಧಿಯನ್ನು ಬೆಳಿಬಹುದು ಅಂತ ನೋಡ್ತಾರೆ ಅದಾದಮೇಲೆ ಇನ್ನೊಂದು ನಮಗೆ ಬಹಳ ಅದ್ಭುತ ಅನಿಸ್ತು ಅದೇನಪ್ಪ ಅಂತಂದರೆ ಎರಡೂ ಕಡೆ ಬೆಳಗ್ಗೆ ಬರುವಂತಹ ಸೋಲಾರ್ ಪ್ಯಾನೆಲ್ಗಳು ಎರಡೂ ಕಡೆಯಿಂದ ಸೋಲಾರ್ ಎನರ್ಜಿಯನ್ನು ತಗೊಳ್ಳೋದು ನಾವೆಲ್ಲ ನೋಡಿದ್ವಿ ಸೋಲಾರ್ ಪ್ಯಾನೆಲ್ನ ಸಾಮಾನ್ಯವಾಗಿ ನೆಲಕ್ಕೆ ಈ ರೀತಿ ಹಾಕಿರ್ತಾರೆ ಅದರಿದ್ದೇನಪ್ಪ ಅಂತಂದರೆ ಎರಡೂ ಕಡೆಯಿಂದಲೂ ಸೋಲಾರ್ ಸೋಲಾರ್ ನಮಗೆ ಅಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಲೆಕ್ಟ್ರೋ ಸೆಲ್ಗಳಿರ್ತವೆ ಸೆಲ್ಗಳು ನಮಗೆ ಸೂರ್ಯನ ಶಾಖವನ್ನು ಹೀರಿಕೊಳ್ಳುವಂಥ ಕೆಲಸ ಮಾಡುತ್ತೆ ಅದು ಕೂಡ ನಮಗೆ ಇದು ನೀವಿಲ್ಲಿ ಇಲ್ಲಿ ನೋಡಬಹುದು ಅದಾದ ಮೇಲೆ ಹತ್ತಿ ಅಲ್ಲಿ ಪ್ರಿಸಿಜನ್ ಫಾರ್ಮಿಂಗು ಅದು ಯಾವ ರೀತಿ ಮಾಡಬೇಕು ಏನು ಅಂತ ಮಾಹಿತಿ ಕೊಡೋಕ್ಕೆ ನಮಗೆ ಡಾಕ್ಟರ್ ಜಡೇಸರ್ ಇದ್ದಾರೆ ಅದೇ ರೀತಿ ಅದರ ಪಕ್ಕದಲ್ಲೇ ನಿಮಗೆ ಕಬ್ಬಿಂದು ಕೂಡ ಒಂದು ಪ್ರಿಸಿಜನ್ ಫಾರ್ಮಿಂಗ್ ಇದೆ ಅಲ್ಲಿ ನೀವು ಯಾವ ರೀತಿ ಬೆಳಿಬೇಕು ಹೆಂಗೆ ಬೆಳಿಬೇಕು ಹೀಗೆ ಬೆಳೆದ್ರೆ ಎಷ್ಟು ಇಳುವರಿ ಸಾಧ್ಯ ಅಧಿಕ ಇಳುವರಿಯನ್ನು ಮಾಡ್ಕೊಳ್ಳೋಕ್ಕೆ ಏನೇನು ಬೇಸಾಯ ತಾಂತ್ರಿಕತೆಗಳನ್ನು ಅಳವಡಿಸ್ಕೋಬೇಕು ರೂಢಿಸ್ ರೂಢಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅವರು ಅದಾದ ಮೇಲೆ ಈ ಮೈನರ್ ಫ್ರೂಟ್ಸ್ ಅಂತ ಏನು ಹೇಳ್ತೀವಲ್ಲ ಅವುಗಳದ್ದು ಕೂಡ ಅಲ್ಟ್ರಾ ಹೈಡೆನ್ಸಿಟಿ ಪ್ಲಾಂಟಿಂಗ್ ಇದ್ದಾವೆ ಅಲ್ಲೂ ಒಂದು ಆರ್ಚರ್ಡ್ ಇದೆ ಅಲ್ಲೂ ಕೂಡ ನೀವೆಲ್ಲವನ್ನು ನೋಡಬಹುದು ಅದಾದಮೇಲೆ ನಾಗ್ಪುರ್ ಸಂತ್ರದ್ದಿದೆ ಬಾಳೆದು ಬಾಳೆದು ಹೆಂಗಪ್ಪ ಅಂತಂದರೆ ಒಂದೇದೇನಪ್ಪ ಅಂದರೆ ಬಾಳೆದು ಜಲಗಾವು ಬಾಳೆ ಹಬ್ಬ ಬಾಳೆ ಅದ್ಭುತವಾಗಿ ಬೆಳೀತಾರೆ ಜಲಗಾವಲ್ಲಿ ಅಲ್ಲಿ ಭಾಳಷ್ಟು ಜನ ರೈತರು ಅದನ್ನು ಬೇಕಾಗತ್ತೆ ಅಂದ್ಕೊಂಡು ಕರ್ನಾಟಕ ರೈತರಿಗೂ ಕೂಡ ಬಾಳೆ ಬೆಳೀತಾ ಇದ್ದಾರೆ ಭಾಳಷ್ಟು ಲಾಭ ಕಂಡುಕೊಂಡಿದ್ದಾರೆ ಅಂದ್ಕೊಂಡು ಅತ್ಯುತ್ತಮವಾಗಿ ಒಂದು ಭಾಳ ದೊಡ್ಡ ಬಾಳೆ ತೋಟ ನಿರ್ಮಿಸಿದ್ದಾರೆ ಇವರು ಅದರಲ್ಲಿ ಏನಪ್ಪ ಅಂದ್ರೆ ಆರು ತಳಿಗಳನ್ನು ಹಾಕಿದ್ದಾರೆ ಆರು ತಳಿಗಳನ್ನು ನೋಡಿ ಇದು ಮಾಡಿಕೊಂಡು ಅವರು ಎಲ್ಲವನ್ನು ರೈತರಿಗೆ ತೋರ್ಸೋಕೆ ಅಂತ ಹಾಕಿದ್ದಾರೆ ಓಪನ್ ಆಗಿ ಹೊರಗಡೆ ಹೊಲದಲ್ಲಿ ಬಾಳೆಯನ್ನು ಹಾಕಿದ್ದು ಇದೆ ಮೂವತ್ತುಳಿಯಷ್ಟು ಹತ್ರಕ್ಕೆ ಬಾಳೆ ಮರಗಳು ಬಂದಿದ್ದನ್ನು ನಾವು ನೋಡಿದ್ದೀವಿ ರೈತರಿಗೂ ಮಾಹಿತಿಯನ್ನು ಕೊಡ್ತಾರೆ ರೈತರು ಕೂಡ ಭಾಳ ಅದ್ಭುತವಾಗಿ ಇವರು ಬಾಳೆ ಇಳುವರಿಯನ್ನು ನೋಡಿ ಆಶ್ಚರ್ಯ ಆಶ್ಚರ್ಯಪಟ್ಟುಕೊಂಡು ರೈತರು ಕೂಡ ನಾವು ಈ ರೀತಿ ಬೆಳೆದ್ರೆ ಅದ್ಭುತ ಲಾಭವನ್ನು ಪಡ್ಕೊಬಹುದು ಅಂತ ನಮಗೆ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ರು ಅದೇ ರೀತಿ ಗ್ರೀನ್ ಹೌಸಲ್ಲಿ ಈಗ ನೆರಳು ಪರ ನೆರಳು ಮನೆಯಲ್ಲಿ ಇವರು ಬಾಳೆ ಬೆಳೆದಿದ್ದಾರೆ ಅದು ಯಾಕೆ ಬೆಳೆದಿದ್ದಾರೆ ಏನು ಅನ್ನೋದ್ರ ಬಗ್ಗೆಯೂ ನಿಮಗೆ ಮಾಹಿತಿ ಕೊಡ್ತಾರೆ ನೀವು ಕೂಡ ಹೋಗಿ ನೋಡಬಹುದು ಅಲ್ಲೇ ಬಾಳೆ ತೋಟದ ಮುಂದಗಡೆ ಜೈನವರೇ ಅಭಿವೃದ್ಧಿ ಪಡಿಸಿರುವಂತಹ ಆಧುನಿಕ ಸಲಕರಣೆಗಳು ಕೃಷಿ ಸಲಕರಣೆಗಳು ಅದರದ್ದು ಕೂಡ ಒಂದು ಪ್ರದರ್ಶನ ತಾಕಿದೆ ಅಲ್ಲೂ ಕೂಡ ನೀವು ನೋಡಿ ಒಂದೊಂದು ಈ ಒಂದು ಅಗ್ರಿಕಲ್ಚರ್ ಇದು ಇಂಪ್ಲಿಮೆಂಟು ಯಾವುದಕ್ಕೆ ಬಳಸಬೇಕಾಗತ್ತೆ ಅದು ಕೂರ್ಗೇನೋ ಮತ್ತೊಂದು ಏನು ಫೈನ್ ಒಂದು ಒಂದು ಅಗ್ರಿಕಲ್ಚರ್ದು ಮಷಿನರಿ ಕೂಡ ಮಾಡಿದ್ದಾರೆ ಅದು ಏನು ಎತ್ತ ಅನ್ನೋ ನೀವು ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೊಬಹುದು ಅವು ಕೂಡ ಇದ್ದಾವೆ ಅದಾದಮೇಲೆ ಪಪ್ಪಾಯಿ ಇದು ಒಂದು ಒಂದು ಪಪ್ಪಾಯಿ ಒಂದು ತೋಟ ಇದೆ ಅಲ್ಲಿ ನೀವು ನೋಡ್ಬೋದು ಯಾವ ರೀತಿ ಬೆಳೆ ಬೆಳೆಸಿದ್ದಾರೆ ಹೇಗೆ ಅಂತ ಅಂದ್ಕೊಂಡು ಈರುಳ್ಳಿ ಇದೆ ಏನಪ್ಪ ಅಂತಂದರೆ ಸ್ಪ್ರಿಂಕ್ಲರ್ ಮೂಲಕ ಮೈಕ್ರೋ ಸ್ಪ್ರಿಂಕ್ಲರ್ ಮೂಲಕ ಡ್ರಿಪ್ ಮೂಲಕ ಹಾಯಿ ನೀರಾವರಿ ಮೂಲಕ ಈ ನಾಲ್ಕದ್ರ ಮೂಲಕನೂ ಈರುಳ್ಳಿ ಬೆಳೆಸ್ತಾ ಇರೋದು ನೀವು ನೋಡಬಹುದು ನಿಮಗೆ ಕಂಡು ಬಿಡುತ್ತೆ ಯಾವುದನ್ನು ಹಾಕಿದ್ರೆ ಎಷ್ಟು ಇಳುವರಿ ಬೆಳೆಬಹುದು ಎಷ್ಟು ಚೆನ್ನಾಗಿ ಬೆಳಿಬಹುದು ಹಾಯಿ ನೀರು ಹಾಕಿದ್ರೆ ನೀವು ಹಾಯಿ ನೀರನ್ನು ನೋಡಿದ್ರೆ ಹಾಯಿ ನೀರಲ್ಲಿ ಇನ್ನೂ ಇಳುವರಿ ಈರುಳ್ಳಿ ಇಳುವರಿ ಎಷ್ಟು ಚೆನ್ನಾಗಿ ಬಂದಿಲ್ಲ ಬೆಳೆನೂ ಸರಿಯಾಗಿ ಬಂದಿಲ್ಲ ಅದೇ ರೀತಿ ನೀವು ಸ್ಪ್ರಿಂಕ್ಲರನ್ನು ನೋಡಿದ್ರೆ ಡ್ರಿಪ್ಪನ್ನು ನೋಡಿದ್ರೆ ಅದ್ಭುತವಾಗಿ ಬೆಳೆ ಬಂದಿದೆ ಇದರಿಂದ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹಾಯಿ ನೀರು ಹಾಕಿ ನೀರು ವೇಸ್ಟ್ ಮಾಡೋ ಬದಲು ಎಷ್ಟು ಬೇಕೋ ಅಷ್ಟೇ ನೀರು ಕೊಟ್ಟರೆ ಅತ್ಯುತ್ತಮವಾಗಿ ಬರುತ್ತೆ ಅಂದ್ಕೊಂಡು ಅದ್ರ ಬಗ್ಗೆ ಮಾಹಿತಿನೂ ಪಡ್ಕೊಂಬೋದು ನೀವು ನೋಡಿ ಕೂಡ ತಿಳ್ಕೊಬಹುದು ಅದಾದಮೇಲೆ ಅರಿಶಿನ ಇದೆ ಅದಾದಮೇಲೆ ನಮ್ಮದು ಈ ಆರೆಂಜ್ ಅಂತ ಏನು ಹೇಳ್ತೀವಲ್ಲ ಸ್ವೀಟ್ ಆರೆಂಜು ಅದರ ಜೈನ್ ಅವರದ್ದೇ ಜೈನ್ ಒಂದು ಎರಡು ಮೂರು ನಾಲ್ಕು ಐದು ಅಂತ ವೆರೈಟಿ ಇದೆ ಸೊ ನೀವು ಆರೆಂಜ್ ತೋಟಕ್ಕೆ ಹೋಗಿ ಅಲ್ಲೇ ಅವ್ರದ್ದು ಮಾಹಿತಿಯನ್ನು ಪಡ್ಕೊಬೋದು ಈ ಆರೆಂಜನ್ನು ಬೆಳೆಸೋದ್ರಿಂದ ಏನು ಉಪಯೋಗ ಆಗಿದ್ರೆ ಸೈಜ್ ಹೆಂಗೆ ಹೆಂಗೆ ಬೆಳೆಸುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನೀವು ನೋಡಬಹುದು ಮಾಹಿತಿಯನ್ನು ಪಡ್ಕೊಬಹುದು ಅದಾದಮೇಲೆ ಟೊಮೆಟೊ ಇದೆ ಮೆಣಸು ಇದೆ ಕಾಳು ಮೆಣಸು ಇದೆ ಭತ್ತ ಇದೆ ಭತ್ತವನ್ನು ಇವರು ನೀರು ಮುಖಾಂತರ ಮಾಡಿದ್ದಾರೆ ಡ್ರಿಪ್ಪಲ್ಲಿ ಕೂಡ ಭತ್ತ ಬೆಳೆಸಿದ್ದಾರೆ ಈ ಭತ್ತಕ್ಕೆ ತುಂಬ ನೀರು ಬೇಕು ಅಂತ ಹೇಳ್ಕೊಂಡು ನೀರು ಕಟ್ಟೋದು ಅಷ್ಟು ಯೋಗ್ಯ ಅಲ್ಲ ಅಂತ ಅಂದ್ಕೊಂಡು ಇವರು ಪ್ರೂವ್ ಮಾಡಿದ್ದಾರೆ ನೀವು ಕೂಡ ನೋಡ್ಬೋದು ಅದ್ಭುತವಾಗಿ ಭತ್ತದ ಬೆಳವಣಿಗೆ ಬಂದಿದೆ ಭತ್ತದ ಬೆಳೆ ಇದೆ ಅದನ್ನು ವಿದೌಟ್ ಮಲ್ಚ್ ವಿತ್ ಮಲ್ಚ್ ಕೂಡ ಭತ್ತವನ್ನು ಬೆಳೆಸಿ ನಮಗೆ ತೋರಿಸಿದ್ದಾರೆ ಅದನ್ನು ಕೂಡ ನೋಡಬಹುದು ಅದಾದಮೇಲೆ ಫ್ಯೂಚರ್ ಪ್ಲಾ ಫಾರ್ಮಿಂಗ್ ಅಂತ ಅಂದ್ಕೊಂಡು ಈಗ ಏರೋ ಏರೋಫೋನಿಕ್ಸು ಹೈಡ್ರೋಫೋನಿಕ್ಸು ಅಂತ ನಾವೇನು ಹೇಳ್ತಾ ಇದೀವಲ್ಲ ಅದರದ್ದು ಕೂಡ ನಾವು ರೈತರಿಗೆ ಮಾಹಿತಿನ ಕೊಡೋಕ್ಕೆ ನೋಡೋಕ್ಕೆ ಇವ್ರದ್ದು ಅತ್ಯ ಅತ್ಯದ್ಭುತವಾದಂಥ ಒಂದು ಲ್ಯಾಬೊರೇಟ್ರಿ ಇದೆ ಅದೆಲ್ಲವನ್ನು ಮಳಿಸಿರೋದನ್ನು ಕೂಡ ರೈತರು ನೋಡಿ ಮಾಹಿತಿಯನ್ನು ಪಡ್ಕೊಬಹುದು ಇದಾದ ಮೇಲೆ ಟಾಕರ್ ಕೇಡದಲ್ಲೇ ಹೋದರೆ ನಿಮಗೆ ಜೈನ್ ಟಿಶ್ಯೂ ಕಲ್ಚರ್ ಗಿಡಗಳ ಬಗ್ಗೆ ಅಲ್ಲಿನೂ ಕೂಡ ಮಾಹಿತಿಯನ್ನು ಕೊಡ್ತಾರೆ ಸೊ ಇವು ಒಂದಿಷ್ಟು ನಾನು ಬಹುಶಃ ಎಲ್ಲ ಕವರ್ ಇಲ್ಲ ನನಗೆ ಗೊತ್ತಿಲ್ಲ ಯಾಕೆಂದರೆ ಅಷ್ಟು ಬೆಳೆಗಳು ನೀರಾವರಿ ಉಪಕರಣಗಳು ನೀರಾವರಿ ತಂತ್ರಜ್ಞಾನಗಳು ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ಇಲ್ಲಿ ಪ್ರದರ್ಶನ ತಾಕುಗಳಿದ್ದಾವೆ ಪ್ರದರ್ಶನ ಇದ್ದಾವೆ ಸ ಬರೀ ನೀವು ನೋಡಿ ಇದು ಮಾಡೋದಲ್ಲ ನೋಡಬಹುದು ನೋಡಿ ತಿಳ್ಕೊಬಹುದು ಕೇಳಿ ತಿಳ್ಕೊಬಹುದು ಸಂದೇಹಗಳೇನಾದ್ರು ಇದ್ದರೆ ಅದನ್ನು ಅಲ್ಲೇ ಪರಿಹರಿಸ್ಕೊಳ್ಬಹುದು ಅಂದ್ಕೊಂಡು ಈ ಸಾಮಾನ್ಯವಾಗಿ ನಮಗೆ ಹಿಂದಿಯಲ್ಲಿ ಒಂದು ಒಂದು ಮಾತಿದೆ ಏನಪ್ಪ ಅಂದರೆ ಜೋ ದಿಕ್ತಾ ಹೇ ಒಕ್ತಾ ಅಂತ ಅಂದ್ಕೊಂಡು ಸಾಮಾನ್ಯವಾಗಿ ನಮ್ಮ ರೈತರಿಗೆ ಸರ್ ಹಿಂಗೆ ಹಿಂಗೆ ಇದೆ ಅಂತ ಅಂತ ಹೇಳೋದ್ರಕ್ಕಿಂತವಾ ಸರ್ ಹಿಂಗಿದೆ ನೋಡಿ ನಾವು ಈ ರೀತಿ ಬೆಳೆಸಿದ್ದೀವಿ ನಿಮಗೆ ಇದು ನೀವು ನೋಡಿದ್ರೆ ನಿಮಗೆ ಹಾಂ ಹೌದು ಈ ರೀತಿ ಮಾಡಬಹುದು ಅಂತ ನಿಮ್ಗೆ ಗೊತ್ತಾಗುತ್ತೆ ಮೇಲೆ ಹಾಂ ನಾವು ಈ ರೀತಿ ಮಾಡಬಹುದಲ್ಲ ಅಂತ ಅಂದ್ಕೊಂಡು ನೋಡಿದ್ಮೇಲೆ ನಿಮ್ಗೆ ಕೆಲವೊಂದು ಡೌಟ್ಗಳು ಬರುತ್ತೆ ಸರ್ ನಾವು ಈ ರೀತಿ ಮಾಡ್ತಿದ್ದೆ ನೀವು ಈ ರೀತಿ ಮಾಡಿದರೆ ಯಾಕೆ ಮಾಡಿದ್ದೀರಾ ಈ ನಮಗೆ ಈ ರೀತಿ ಮಾಡಿದಾಗ ಹಿಂಗೆ ಇಳುವರಿ ಬರ್ತಿತ್ತು ಅಥವಾ ಈ ರೀತಿ ಮಾಡಿದಾಗ ನಮಗೆ ಇದಕ್ಕಿಂತ ಜಾಸ್ತಿ ಇಳುವರಿ ಬರ್ತಿತ್ತು ಯಾಕೆ ಇರಬಹುದು ಸೊ ನಾ ಈಗೊಬ್ಬರ ಕೊಡ್ತಿದ್ದೆ ನೀವು ಈಗ ಇಬ್ಬರ ಕೊಡಬೇಕು ಅಂತ ಹೇಳ್ತಿದ್ರೆ ಯಾಕೆ ಅನ್ನೋ ಎಲ್ಲ ಸಂದೇಹಗಳು ಬರ್ತವೆ ನೋಡಿದ ತಕ್ಷಣ ಭಾಳಷ್ಟು ಸಂದೇಹಗಳು ಬರ್ತವೆ ಅದನ್ನು ನಿಮಗೆ ಕೂಲಂಕುಷವಾಗಿ ಎಲ್ಲವನ್ನು ಪರಿಹರಿಸೋಕೆ ಅಂದ್ಕೊಂಡೆ ಪ್ರತಿಯೊಂದು ಬೆಳೆಗೆ ಎರಡೋ ಮೂರೋ ಜನರನ್ನು ಅಲ್ಲಿ ನಿಯೋಜಿಸ್ತಾರೆ ಯಾವ್ದು ಯಾವುದೇ ಸಮಯದ ಸಮಯದಲ್ಲಿ ನೀವು ಹೋದ್ರೂ ಸಹಿತಾವೋ ಅಲ್ಲಿ ನಿಮಗೆ ಒಬ್ಬರು ಸಿಕ್ಕೇ ಸಿಗ್ತಾರೆ ಅವ್ರು ಎಲ್ಲ ಡೌಟ್ಗಳನ್ನು ಪರಿಹರಿಸ್ತಾರೆ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ ಅವರಿಗೆ ಒಂದೊಂದು ಮೈಕನ್ನು ಕೊಟ್ಟಿದ್ದಾರೆ ಪಾಪ ಅವರು ಆ ಮೈಕನ್ನು ಮಾಡಿಕೊಂಡು ನೀವು ಇಪ್ಪತ್ತು ಮಂದಿ ಹೋಗ್ಲಿ ಮೂವತ್ತು ಮಂದಿ ಹೋಗ್ಲಿ ಇಪ್ಪತ್ತು ನಿಮಿಷ ನಿಂದ್ರಿ ಮೂವತ್ತು ನಿಮಿಷ ನಿಂದ್ರಿ ಅಲ್ಲಿ ನಿಮ್ಮ ಜೊತೆಗೆ ಇಡೀ ತೋಟವನ್ನು ಅಡ್ಡಾಡಿ ನಿಮ್ಮ ಜೊತೆಗೆ ನಿಂತ್ಕೊಂಡು ಎಲ್ಲಾ ಮಾಹಿತಿಯನ್ನ ಕೂಲಂಕುಷವಾಗಿ ಕೊಡುವಂತಹ ವ್ಯವಸ್ಥೆ ಕೂಡ ಇದೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಇಷ್ಟೆಲ್ಲ ಆಧುನಿಕ ತಂತ್ರಜ್ಞಾನವನ್ನು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಅವರು ಈ ಒಂದು ಕೃಷಿ ಮಹೋತ್ಸವ ಮೂಲಕ ಈ ಒಂದು ವೇದಿಕೆ ಮೂಲಕ ರೈತರಿಗೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಇದೆ ನಾವು ಇಲ್ಲಿಗೆ ಬಂದು ಕಳೆದ ಎರಡು ದಿವಸಗಳಿಂದ ಎಲ್ಲ ಕಡೆ ಅಡ್ಡಾಡಿ ಎಲ್ಲವನ್ನು ನೋಡಿ ಎಲ್ಲದರ ಒಂದು ಸಣ್ಣ ತುಣುಕುಗಳನ್ನು ನಿಮಗೆ ಕೊಡೋಕೆ ಪ್ರಯತ್ನವನ್ನು ಕೂಡ ಮಾಡಿದ್ವಿ ನಾನು ಕೂಡ ಕೆಲವೊಂದು ಕಡೆ ನಿಂತ್ಕೊಂಡು ಅಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟೆ ಇವೆಲ್ಲದರ ಪ್ರಯತ್ನವಾಗಿ ತಾವು ಕೂಡ ಇಲ್ಲಿಗೆ ಬಂದು ಇವೆಲ್ಲವನ್ನು ನೋಡಿ ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ತಿಳ್ಕೊಂಡು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡಲ್ಲಿ ಲಭ್ಯವಿರುವಂತಹ ಈ ಒಂದು ಉಪಕರಣಗಳು ತಂತ್ರಜ್ಞಾನವನ್ನು ನೀವು ತಿಳ್ಕೊಂಡು ಅದನ್ನು ಅಳವಡಿಸಿಕೊಂಡು ಅತ್ಯುತ್ತಮವಾಗಿ ಬೆಳೆ ಬಳದು ಅಧಿಕ ಲಾಭವನ್ನು ಕಳ್ಕೊಳ್ಳಿ ಅಂತ ಅಂತ ಹೇಳ್ತಾ ನೀವು ಬರ್ತೀರಾ ಬಂದು ಅಂತ ನಮ್ಮ ಇವತ್ತಿನ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ